ಈಗ ಮಾತಾಡಕ್ ಸ್ವತಃ ಮುನಿರತ್ನ ಅವರೇ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಮುನಿರತ್ನ ಅವರೇ, ಇಲ್ಲಿ ಹುಚ್ಚ ವೆಂಕಟ ಅವರು ಒಂದು ಆರೋಪ ಮಾಡ್ತಿದ್ದಾರೆ, ಈ ರೀತಿಯಾದಂತ ಗಿಮ್ಮಿಕ್ ಅನ್ನ ಮಾಡಿ ಓಟ್ ತಗೊಳ್ಳೋದು ಎಷ್ಟು ಸರಿ? ಮುನಿರತ್ನ ಅವ್ರ ಕ್ಷೇತ್ರದಲ್ಲಿ ಎಲ್ಲಾರನ್ನು ಕರೆದು 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 ಕುಕ್ಕರ್ ಕೊಡ್ತಾ ಇದಾರೆ, ಕುಕ್ಕರ್ ಕೊಟ್ಟು ಓಟ್ ಹಾಕಿಸ್ಕೋತಾ ಇದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಅವರು. ಸರ್, ಮೊದಲನೇದಾಗಿ ನಾನು ವೆಂಕಟ್ ಅವ್ರ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ ಇದೆ. ಯಾಕಂದ್ರೆ ಅವರು ನಮ್ಮ ಕ್ಷೇತ್ರದ ಮತದಾರರೇ. ಹೌದು 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 ಹೌದು. ಅವರ ಸಿಸ್ಟರು ನಮ್ಮ ಮತದಾರರೇ. ಯಾರು ನಮ್ಮ ಕ್ಷೇತ್ರದಲ್ಲಿ ಬಡವರು ಇದಾರೆ ಅಂತವ್ರು ಏನನ್ನ ಒಂದು ಸಹಾಯ ಮಾಡಿದ್ರೆ ಅದು ನಮ್ಮ ಕಾರ್ಯಕರ್ತರು, ಕೆಲವು ನಮ್ಮ ಕಾರ್ಪೊರೇಟರ್ಗಳು ಸಹಾಯ ಮಾಡ್ತಾರೆ. ಅದು ಇವತ್ತಿಂದ ಏನ್ ಮಾಡ್ತಾ ಇಲ್ಲ, 5 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಓಕೆ, ಈಗ ಉದಾಹರಣೆಗೆ ನಾನು ಸಂಕ್ರಾಂತಿ ಬಾಗಿನ ಅಂತ ಕೊಡ್ತೇನೆ, 5 ವರ್ಷದಿಂದ ಕೊಡ್ತಾ ಇದ್ದೆ ಸೀರೆಗಳು. ಚುನಾವಣೆ ಬಂದಾಗ ಕೊಟ್ಟಿಲ್ಲ. ಶುದ್ಧ ಕುಡಿಯುವ ನೀರು ಘಟಕಗಳನ್ನ ನಾನು 5 ವರ್ಷದಿಂದ ಮಾಡಿದೆ. ಚಾನ್ಗಳನ್ನ ಕೊಡ್ತಾ ಇದ್ದೀನಿ ನೀರುಗಳು. ಓಕೆ, ಬಡ ಕುಟುಂಬಗಳು ಬಡವರು ಬಂದಾಗ ಸ್ಕೂಲ್ ಫೀಸ್ ಕಟ್ತಾ ಇದ್ದೀನಿ. ಅದು ಇವತ್ತು ಚುನಾವಣೆ ಅಂತ ಕಟ್ತಾ ಇದ್ದೆ. ಓಕೆ, 2010ರಲ್ಲಿ ಪ್ರಾರಂಭ ಮಾಡಿದ್ ಇವತ್ತವರೆಗೂ ನನ್ನ ಹತ್ರ ಯಾರು ಸಹಾಯ ಕೇಳ್ಕೊಂಬಂದ್ರು ನಾನು ಮಾಡ್ತಾ ಇದ್ದೆ. ಓಕೆ, ಹುಚ್ಚಂಗಟ್ಟರ್ ಎಲ್ಲವೂ ಕೂಡ ನಾನು ಮಾಡ್ತಾ ಇದ್ದೀನಿ ಇವತ್ತು ನೆನ್ನೆದಲ್ಲ. ನಾನು ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಹೇಳಿ ಹೇಳಿ ಹೇಳಿ. ಇದೇ ರೀತಿ ಮೊನ್ನೆ ನನಗೆ ಇವರು ನಮ್ಮ ವೆಂಕಟ್ ಅವ್ರ ಸಿಸ್ಟರ್ ಫೋನ್ ಮಾಡಿದ್ರು. ಸರ್, ನಾನು ಹುಚ್ಚ ವೆಂಕಟ್ ಅವ್ರ ಅಕ್ಕ ಸರ್, ನನಗೊಂದು ಕುಕ್ಕರ್ ಬೇಕು ಸರ್, ದಯವಿಟ್ಟು ಕೊಡಿ ಸರ್. ನಾನು ಆವಾಗ ನೋಡಿ ನೋಡಮ್ಮ, ಬಡವರಿಗೆ ಯಾರಾದ್ರೂ ಸಣ್ಣ ಸಣ್ಣ ಕುಟುಂಬಗಳಂತವ್ರಿಗೆ. ಮುನಿರತ್ನ ಸರ್, ಒಂದ್ ಮಾತು ಹೇಳ್ತೀನಿ ಸರ್, ನಮ್ಗೆ ಕುಕ್ಕರ್ ಗತಿ ಇಲ್ಲ ಅನ್ನೋದೇನಿಲ್ಲ ಸರ್. ನನ್ಗೆ ಅಂತ ಕಷ್ಟ ಇದ್ರೆ ನಾನು ಬಹಳ ಪೀಸ್ ಮೀಡಿಯಾ ಪ್ರೆಸ್ ಅವ್ರು ಇದಾರೆ, ಅವ್ರ ಹತ್ರ ಸಾಲ ತಗೊಂತೀನಿ. ಒಂದ್ ಹೇಳ್ತೀನಿ ಕೇಳಿ, ನೀವು ನಮ್ಮ ಅಕ್ಕ ಕುಕ್ಕರ್ಗೋಸ್ಕರ ಫೋನ್ ಮಾಡಿದ್ದಾರೆ ಅಂತ ಅನ್ಬೇಡಿ. ಒಂದು ನಾನು ನಿಮ್ಗೆ ಎರಡು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ, ಆಮೇಲೆ ನೀವೇ ಮಾತಾಡಿ. ನಾನು ಎರಡೇ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಓಕೆ ಅವಾಗ ಮಾಡಿದ್ದೀರಾ, ಇವಾಗ ಮಾಡಿದ್ದೀರಾ, ಒಪ್ಕೊಂತೀನಿ. ಈಗ ಎಲೆಕ್ಷನ್ ಟೈಮು ಕುಕ್ಕರ್ ಕೊಡಿ ಓಟ್ ಹಾಕಿ ಅಂತ ಯಾಕೆ ಸುನಂದಮ್ಮ ಅವ್ರು ಹೇಳಬೇಕು? ನಿಮ್ಗೊಂದೇ ಒಂದು ಮಾತು ಹೇಳ್ತೀನಿ ವೆಂಕಟ್ ಅವರೇ, 1 ವರ್ಷದಿಂದ ನಾನು ನೀವು ಇಬ್ರು ಒಂದೇ ವೇದಿಕೆಯಲ್ಲಿ ನಿಂತಿದ್ದೀವಿ. ಆ, ಅರ್ಥ ಆಯ್ತಾ? ಈಗ ನಾನು ನಿಮ್ಗೆ ಆ ವಿಷಯ ಕೇಳ್ತೀನಿ. ಅವತ್ತು ನಿಮ್ಮನ್ನ ನಾನು ಹೊಗಳಿದ್ದೆ. ಇವತ್ತು ನಾನು ಹೇಳ್ತೀನಿ, ಮಾತಾಡ್ಕೊಡ್ತೀನಿ ವೆಂಕಟ್. ನಾನು ಮಾತಾಡ್ತೀನಿ, ನನ್ನ ಕ್ಷೇತ್ರದ ಮತದಾರರು ಅಂದ್ರೆ ನನಗೆ ಬಹಳ ಅಭಿಮಾನ, ಗೌರವ. ನೀವು ನನ್ನ ಮತದಾರರು, ನಾನು ನಿಮ್ಮ ಸ್ನೇಹಿತ, ನೀವು ನನ್ನ ಸ್ನೇಹಿತ, ನೀವು ಒಂದು ನಿರ್ಮಾಪಕರು, ಒಬ್ಬರು ನಟರು. ಮೊನ್ನೆ ಇವಾಗ ಒಂದು 15 ದಿವಸದಿಂದ ನೀವು ನನ್ನ ಆಫೀಸಿಗೆ ಬಂದಿದ್ರಿ, ಕರೆಕ್ಟಾ? ಈ ಮಾತು ಹೇಳ ಸರಿ, ನಿಮ್ ಮಾತಿಗೆ ನಾನು ಒಂದ್ ಹೇಳ್ತೀನಿ. ಅಲ್ಲ, ಎಷ್ಟ್ ದಿನ ಆಯ್ತು ನಾನು ನಿಮ್ಮ ಯಾಕೆ ಬಂದೆ ಗೊತ್ತಾ? ಈ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಇತ್ತು. ಇಲ್ಲಿ ಎಷ್ಟು ನಡೀತಾ ಇದೆ ಗೊತ್ತಾ? ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಇವತ್ತು ಪ್ರೆಸ್ ಮೀಟ್ ಇಟ್ಟಾಗ ನಾನು ಮಾಧ್ಯಮದವ್ರು ಪತ್ರಕರ್ತರು ನಾವೆಲ್ಲ ಬರ್ತೀರಿ, ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡ್ತೀರಿ. ನೀನು ಬರ್ತೀಯ ಅಂದ್ರೆ ನಾನು ಬರ್ತೀನಿ ಅಂದೆ. ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ಆಮೇಲೆ ಮಾತಾಡಿ. ನಾನು ಹೇಳ್ತೀನಿ, ಇದು ಓಪನ್ ಆಗಿ ನಡೀತಾ ಇದೆ. ಆ್ಯಕ್ಚುಲಿ ಇದು ಎಲೆಕ್ಷನ್ ಕಮಿಷನ್ ಪ್ರಕಾರ ನೀವು ಈ ಥರ ಕೊಡ್ಬೋದಾ? ಎಲೆಕ್ಷನ್ ಪ್ರಕಾರ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ಕೊಡ್ಬೋದಾ ಈ ಥರ? ಒಂದ್ ನಿಮಿಷ ಮಾತಾಡ್ತೀನಿ, ಒಂದ್ ನಿಮಿಷ. ಚುನಾವಣೆ ಘೋಷಣೆ ಆಗಿಲ್ಲ. ಓಕೆ, ಮುನಿರತ್ನ ಇವತ್ತು ಮತ್ತೆ ಯಾಕೆ ಓಟ್ ಕೇಳ್ತೀರಾ? ಕುಕ್ಕರ್ ಕೂಡ ಓಟ್ ಹಾಕಿ ಕೇಳ್ತೀರಾ? ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ವೆಂಕಟ್. ವೆಂಕಟ್, ಏನೇ ಮಾತಾಡೋ, ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಮಾತಾಡ್ಬೇಕು ಸರ್. ಎಲ್ಲ ಪ್ರೂಫ್ ಇದೆ, ಕುಡಿಯೋ ನೀರಿಗೂ ನಿಮ್ಮ ಹೆಸರು ಹಾಕಿದ್ದೀರಾ, ನೀವು ಮಳೆ ಬರ್ಸ್ತಾ ಇದ್ದೀರಾ, ನೀವು ದೇವ್ರಾ, ನೀರಿನ ಬಿಲ್ ನಾವು ಕೊಡ್ತಾ ಇಲ್ವಾ? ಒಂದೇ ಒಂದು ನಿಮಿಷ, ಮಾತಾಡೋ ಮಾತು ಪದಗಳು ಸರಿಯಾಗಿರ್ಲಿ. ನಾನು ಸರಿಯಾಗಿರ್ಬೇಕು. ನನ್ನ ಜೊತೆ ನೀವು ಮಾತಾಡ್ತಾ ಇದ್ರಿ, ನಿಮ್ಮ ಮಾತನ್ನ ನಿಮ್ಮ ಪದಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಸರ್. ನಾನು ಕರೆಕ್ಟ್ ಆಗಿ ಕೇಳ್ತಾರ ಪ್ರಶ್ನೆಗಳಿದ್ದ ದೇವ್ರ ಈ ಪದಗಳನ್ನೆಲ್ಲ ದಯವಿಟ್ಟು ಉಪಯೋಗಿಸ್ಬೇಡಿ. ನೀವು ನನ್ನ ಹತ್ರ ಒಂದು 10 ದಿವಸದಿಂದ ನನ್ನ ಭೇಟಿ ಮಾಡಿದ್ರ ಇಲ್ವಾ? ಆಯ್ತು, ಇದೇ ವಿಷಯಕ್ಕೆ ಇರಿ, ಇದೇ ವಿಷಯಕ್ಕೆ ನನಗೆ ಇನ್ಫಾರ್ಮೇಶನ್ ಬಂತು. ಇರಿ ಒಂದ್ ನಿಮಿಷ ಹೇಳ್ತೀನಿ, ಇರಿ ಒಂದ್ ನಿಮಿಷ ನಮ್ಗೆ, ಇರಿ ಒಂದ್ ನಿಮಿಷ. ನಮ್ಮ ಅಪ್ಪ ಪ್ರಾಪರ್ಟಿ ಎಷ್ಟಿದೆ ಗೊತ್ತಾ? ನಾನು ಮಾತನಾಡ್ತಾ ಇರೋದು ನೀವು ನನ್ನ ಆಫೀಸಿಗೆ ಬಂದಿದ್ರೆ. ನೀವು ಹೆಂಗೆ ನನ್ನ ಅಕ್ಕಗೆ ಕುಕ್ಕರ್ ಗತಿ ಇಲ್ಲ ಅಂದ್ರೆ? ನಾನು ಮಾತನಾಡ್ತಾ ಇರೋದು ಒಂದೇ ಮಾತು, ನನ್ನ ಆಫೀಸಿಗೆ ನೀವು 15 ದಿವಸದಿಂದ ಬಂದ್ರ ಇಲ್ಲ? ನಾನು ಕೇಳ್ತಾ ಇರೋದು ಈ ವಿಷಯ ನಮ್ಗೆ ಗೊತ್ತಾಯ್ತು, ಬಂದೆ ಇವತ್ತು ಪ್ರೂಫ್ ಜೊತೆ ಇದೀನಿ, ಇದಕ್ಕೆ ಉತ್ತರ ಕೊಡಿ. ನೀವ್ ಹೆಂಗೆ ನಿಮ್ಮ ಹೆಸರು ಹಾಕೊಂತೀರಾ ಕುಡಿಯೋ ನೀರ್ ಮೇಲೆ? ನಾನು ಮುಂದುವರಿಸ್ತೀನಿ ಸರ್, ಪ್ರಜೆ ಆಗಿ ನಾವು ಕೇಳ್ತೀರಿ.
ನಂದು ಓಟ್ ಇದೆಯಾ ಇಲ್ವಾ ಅಲ್ಲಿ ಮಾತನಾಡೋದಕ್ಕೆ ಬಿಟ್ರೆ ನಾನು ಮುಂದುವರಿಸ್ತೀನಿ. ಹೌದು, ನೀವು ಒಂದ್ ಹೇಳ್ತೀನಿ ಕೇಳಿ, ಒಂದ್ ಹೇಳ್ತೀನಿ ಮಾತಾಡಬಹುದ ಮಾತಾಡಬಾರ್ದ? ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ ಮಾತಾಡಿ, ಒಂದ್ ನಿಮಿಷ ಮಾತಾಡಿ ಮಾತಾಡಿ. ಮುನಿರತ್ನವರು ಹೇಳಿ ಹೇಳಿ ಹೇಳಿ. ನೋಡಿ ಸರ್, ಹಾ, ವೆಂಕಟ್ ಅವರು ನನ್ನ ವಾರ್ಡ್ 37ನೇ ವಾರ್ಡಿನ ನಿವಾಸಿ. ಹ್ಮ್ ಹ್ಮ್. ಯಶವಂತಪುರದ. ಓಕೆ. ಇವರು ಯಾತಕ್ಕೆ ಈ ರೀತಿ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಹ್ಮ್ ಹ್ಮ್. ಇವರು ನನ್ಗೆ ಒಳ್ಳೆ ಸ್ನೇಹಿತರು. ಓಕೆ. ಕಳೆದ ಒಂದು 15 ದಿವಸದಿಂದ ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನಿಮ್ಗೆ ಬೇಕಾದ್ರೆ ನಿಮ್ಮ ಆಫೀಸ್ ಕಳಿಸ್ತೀನಿ. ನನ್ನ ಆಫೀಸ್ ಸಿಸಿ ರೆಕಾರ್ಡ್ ಅಲ್ಲಿ, ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿ. ಏಕಾಏಕಿ ನನ್ನ ಆಫೀಸ್ಗೆ ಬಂದು ನಾನು ಚೇಂಬರ್ ಅಲ್ಲಿ ಇರುವಾಗ ನನ್ನ ಹತ್ರ ಬಂದ್ರು. ಬಂದು ಅವ್ರು ನನ್ ಏನ್ ಕೇಳಿದ್ರು ಅಂತ ಅವ್ರನ್ನೇ ಕೇಳಿ, ಯಾಕಂದ್ರೆ ಅವ್ರೆಲ್ಲ ಸತ್ಯ ಮಾತಾಡ್ತಾರೆ. ಈಗ ನಿಮ್ಗೊಂದು ಮಾತಾಡಲ್ಲ ಸರ್, ಒಂದ್ ಹೇಳ್ತೀನಿ ಕೇಳಿ. ಅಲ್ಲ ಅಲ್ಲ, ಏನ್ ಕೇಳಿದ್ರಿ ಅಲ್ಲಿ ಹೋಗಿ? ಇರಿ, ಒಂದ್ ನಿಮಿಷ ಇರಿ. ಇವಾಗ ನೀವು ದುಡ್ಡು ಕೇಳಿದ್ರಿ ಅಂತ ನೀವು ಹೇಳ್ತೀರಾ? ನಾನು ಹೇಳಲಿಲ್ಲ ಇನ್ನು. ಹಾ ಅಲ್ವಾ, ಇರಿ. ಇವೆಲ್ಲ ಹೇಳಂಗಿದ್ರೆ ನಾನ್ ಯಾಕೆ ಸರ್ ನಿಮ್ ಜೊತೆ ಇದನ್ನ ಎತ್ಕೊಂಡ್ ಬರ್ತೀರ ದುಡ್ಡು ಕೇಳಂಗಿದ್ರೆ? ನಾನು ಹೇಳಿಲ್ಲ, ನೀವು ದುಡ್ಡು ಕೇಳಿದ್ರೆ ನೀವೇ ಹೇಳ್ತಾ ಇದ್ದೀರಿ. ನೀವೆಲ್ಲ ಕಡೆ ರಾಜೇಶ್ ನಗರ ಅಲ್ಲಿ ರೋಡ್ ರ್ಯಾಲಿಯಲ್ಲಿ ಸ್ಪ್ರೆಡ್ ಮಾಡ್ತಿದ್ದೆ ಅಂತ ಹುಡುಗ ಮಾಡ್ತಿದ್ದೀರ ಅಂತ ಹುಡುಗರು ಫೋನ್ ಮಾಡಿದ್ರು ಕೇಳಿ. ಈಗ ನೀವು ನನ್ನ ಆಫೀಸಿಗೆ ಬಂದಿದ್ರಿ ಅಂತ ನಾನು ಹೇಳಿದೆ. ಹೌದು ಸರ್, ಬಂದಿದ್ದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಉಚಾ ವೆಂಕಟ್ ಸರ್ ಮಾಧ್ಯಮದವರಿಗೆ ನನಗೆ ಮಾತಾಡಕ್ ಬಿಟ್ರೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಮಾತಾಡಿ, 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 ಮಾತಾಡಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಹ್ಮ್ ಹ್ಮ್. ವೆಂಕಟ್ ಅವರು ಇಲ್ಲಿವರೆಗೂ ನನ್ನ ಆಫೀಸ್ಗೆ ಅದು ಒಂದು ಸುಮಾರು ಸಾರಿ ಬಂದಿದ್ದಾರೆ. ಓಕೆ. ಅವರು ನನ್ನ ಜೊತೆ ಬಹಳ ಆತ್ಮೀಯತೆಯಿಂದ ಇತ್ತು. ಅವರು ಮೊನ್ನೆನು ಇದೇ ರೀತಿ ಬಂದಿದ್ರು. ಓಕೆ. ನನ್ನ ಸಿಸಿ ಕ್ಯಾಮ್ರಾ ಫುಟೇಜು, ಟೈಮಿಂಗ್ಸು, ಟೈಮಿಂಗ್ಸು, ಡೇಟ್ ಎಲ್ಲ ನಿಮ್ಗೆ ಕಳಿಸ್ತೀನಿ. ಬಂದಾಗ ಅವ್ರು ನನಗೆ ಏನ್ ಬೇಡಿಕೆ ಇಟ್ಟರು ಅಂತ ಕೇಳಿ. ಆ ಬೇಡಿಕೆ ನಾನು ಈಡೇರ್ತಿಲ್ಲ ಸರ್. ಒಂದ್ ನಿಮಿಷ, ಆ ಬೇಡಿಕೆ ನಾನು ತಿರಸ್ಕರಿಸಿದ್ದೀನಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದು ದಿನ ಸಾಯೋರ್ಗೆ ಅಳಬಹುದು, ದಿನ ಬಂದ ಸಾಯ್ತಾ ಅಳವ್ರು ಯಾರು? ಒಂದು ದಿನ ಓಕೆ, ಕಷ್ಟ. ಅವ್ರ ಸಿನಿಮಾ ಸಾಂಗ್ ಸಹಾಯ ಮಾಡ್ಬೇಕು. ಹಾ, ಈ ಒಂದ್ ಮಾತು ಇಟ್ಕೊಂಡಿ ನೀವು ಏನಂದ್ರೆ ಪರ್ಕಿ ಉಚ್ಚಾ ವೆಂಕಟ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಇರಿ, ನಾನೇ ಬರ್ತೀನಿ, ನಾನು ಬರ್ತೀನಿ. ಇರಿ, ನೀವು ಆ ವಿಷಯಕ್ಕೂ ಇದ್ರ ತೆಗಿಬೇಡಿ, ಈ ವಿಷಯಕ್ಕೆ ತೆಗಿಬೇಡಿ. ಪರ್ಕಿ ಉಚ್ಚಾ ವೆಂಕಟ್ ಸಿನಿಮಾದಲ್ಲಿ ನೀವು MLA ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡ್ರು ಇಲ್ಲೋ? ಇವತ್ತು ಆ ಪರ್ಕಿ ಉಚ್ಚಾ ವೆಂಕಟ್ ಸಿನಿಮಾ ನೋಡಿ, ಅದ್ರಲ್ಲಿ ಒಂದು MLA ಇದೆ, ಅವ್ರನ್ನ ಚೀಫ್ ಮಿನಿಸ್ಟರ್ ಆಗ್ತಾರೆ ಅವರು. ಆ ಪಾತ್ರಕ್ಕೆ ನೀವು ಮಾಡ್ತೀನಿ ಅಂತ ಅಂದ್ರು ಇಲ್ವೋ? ನನಗೆ ರಿಯಲ್ ಕ್ಯಾರೆಕ್ಟರ್ ಪೊಲಿಟಿಷಿಯನ್ ಬೇಕಿತ್ತು. ಕರೆಕ್ಟಾ ಸರ್? ಅರ್ಥ ಆಯ್ತಾ ತಮಗೆ? ಮಾಧ್ಯಮದವರು ದಯವಿಟ್ಟು. ಅಲ್ಲ ಅಲ್ಲ, ಅವತ್ತು ಏನ್ ನಡೀತು, ಏನ್ ನಡೀತು ನಿಮ್ಮ ಮಧ್ಯ ಉಚ್ಚಾ ವೆಂಕಟ ಮಧ್ಯ? ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ಸರ್, ನಾನು ನಿಮ್ಮ ಮಾಧ್ಯಮಕ್ಕೆ ಅಪಾರವಾದ ಗೌರವ. ಯಾಕಂದ್ರೆ ಇವತ್ತು ನನಗೆ ತಾವು ಕನೆಕ್ಟ್ ಮಾಡಿದ್ರಿ. ಓಕೆ, ಹೌದು ಹೌದು. ಅಲ್ಲಿ ಸತ್ಯ ಬರಲಿ ಅಂತ ತಾವು ಕುಂದಿರ್ತೀವಿ. ಹೌದು ಹೌದು, ಸತ್ಯ ಹೊರಬರಲಿ ಅನ್ನೋದು ನನಗೂ ಆಸೆ ಇದೆ. ವೆಂಕಟ್ ನನ್ನನ್ನ ಫಸ್ಟ್ ಟೈಮ್ ನೋಡಿರೋದಾಗ್ಲಿ, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ, ಒಂದು ಪದ ಉಪಯೋಗಿಸ್ತಾ ಇಲ್ಲ. ನೀವು ಗಮನಿಸಿ, ನನ್ನಲ್ಲಿ ನಾನು ಉಚ್ಚ ಅಂತ ಹೇಳ್ತಾ ಇಲ್ಲ. ನನ್ನ ಬಾಯಲ್ಲ ಮಾತು ಬರಲ್ಲ. ನಾನು ಯಾವುದೇ ವ್ಯಕ್ತಿಗೂ ಅಂತ ಮಾತುಗಳನ್ನ ಉಪಯೋಗಿಸೋದಿಲ್ಲ. ಓಕೆ. ನಾನು ವೆಂಕಟ್ ಅಂತಾನೆ ಹೇಳ್ತಾ ಇದ್ದೀನಿ ಹೊರತು, ನನ್ನ ಕ್ಷೇತ್ರದ ಮತದಾರ ಅಂತ ಹೇಳ್ತಾ ಇದ್ದೀನಿ ಹೊರತು ನಾನು ಬೇರೆ ಮಾತಾಡ್ತಾ ಇಲ್ಲ. ನನಗೆ ಒಳ್ಳೆ ಸ್ನೇಹಿತರು, ನಿಮ್ಮೊಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ತೀನಿ. ಏನಿದೆ, ಏನಿದೆ ಆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಏನಿದೆ ಹೇಳ್ತೀನಿ. ಒಂದು ವರ್ಷದ ಹಿಂದೆ ಇಂಥ ಒಂದು ಶಾಸಕರನ್ನ ನಾನು ನೋಡಿಲ್ಲ. ಇಷ್ಟು ಕೆಲಸ ಮಾಡುವಂತ ಮುನಿರತ್ನ ನನ್ನ ಒಳ್ಳೆ ಆತ್ಮೀಯರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು. ನಾನೇ ಹೇಳಿದ್ದಲ್ವ ಶಿವರಾತ್ರಿಗೆ, ಇಂಥ ಶಿವರಾತ್ರಿಗೆ ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಮುನಿರತ್ನ ಅಂತ ಶಾಸಕರು ಇಡೀ ರಾಜ್ಯದಲ್ಲಿ ಇರ್ಬೇಕು, ಇಡೀ ಬೆಂಗಳೂರು ನಗರದಲ್ಲಿ ಇರ್ಬೇಕು ಅಂತ ಈ ವೇದಿಕೆ ಮೇಲೆ ಮಾತಾಡಿರೋದು ಗೊತ್ತಾಗಿರ್ಲಿಕ್ಕಿಲ್ಲ ಸರ್. ಲಾಸ್ಟ್ ಆಗಿ ಯಾಕೆ ಇದು ಮಾಡಿದ್ರಿ ಸರ್? ಇದು ಒಂದು ನಾನು ಆಯ್ತು, ನೀವು ಮಾಡಿದೀರಾ ಅಂತ ನಾನೇ ಹೇಳಲ್ಲ. ನಾನೇ ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡಲ್ಲ. ಶಿವರಾತ್ರಿಗೆ ಬಂದು ನಾನೇ ನಿಂತ್ಕೊಂಡು, ಯಾಕಂದ್ರೆ ಯಶವಂತಪುರಲ್ಲಿ ನಾನು 4 ವರ್ಷದಿಂದ ಇದ್ದೀನಿ, 4-5 ವರ್ಷದಿಂದ ಇದ್ದೀನಿ ಅಲ್ವಾ ವೆಂಕಟ್? ವೆಂಕಟ್, 4 ವರ್ಷದಿಂದ ನಾನು ಸ್ಕೂಲ್ ಫೀಸ್ ಕಟ್ತಾ ಇಲ್ವಾ? ಯಾರ್ದು? ಎಲ್ಲ ಮಕ್ಕಳಿಗೆ ಸರ್. ಅದು ನಿಮ್ಮ ಮನೆ ಎದುರುಗಡೆ ನಾನು ಸ್ಕೂಲ್ ಎಂತ ಕಟ್ಟಿದ್ದೀನಿ? ಹೌದು ಸರ್. ನಿಮ್ಮ ಮನೆ ಎದುರುಗಡೆ ಹಾಸ್ಪಿಟಲ್ ಎಂತ ಕಟ್ಟಿದ್ದೀನಿ? ಹಾಸ್ಪಿಟಲ್ ದುಡ್ಡು ಯಾರ್ದು ಸರ್? ಹಾಸ್ಪಿಟಲ್ ದುಡ್ಡು ಯಾರ್ದು ಸರ್? ದುಡ್ಡಿನ ಪ್ರಶ್ನೆ ಇಲ್ಲ. ಬಹಳ ಜನ MLAಗಳು ಬಂದ್ರು, ಬಹಳ ರಾಜಕಾರಣಿಗಳು ಬಂದ್ರು. 60 ವರ್ಷದ ಹಾಸ್ಪಿಟಲ್ ನಿಮ್ಮ ಮನೆ ಮುಂದೆ ಇದೆ. ಓಕೆ. ಸ್ಕೂಲ್ ಫೀಸ್ ನಾನು ಎಷ್ಟು ವರ್ಷದಿಂದ 2010 ಕಟ್ತಾ ಇದ್ದೀನಿ ಸರ್. ಒಳ್ಳೆ ಕೆಲಸ ಮಾಡಿ ಸರ್, ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ. ಈ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಓಟನ್ನು ಕೇಳೋದು ಯಾಕೆ ಇದು ಕೊಟ್ಟು?
ಇವತ್ತು ಪ್ರತಿ ಹುಚ್ಚ ವೆಂಕಟ ಸಿಂಹ ಎಲ್ಲ ನೋಡಿ ಲಾಸ್ಟ್ ಆಗಿ ನಾನು ಹೇಳೋದು, ನೀವ್ ಯಾಕೆ ಬೋಗಸ್ ಓಟ್ಗಳು ಹಾಕ್ಸ್ಕೋಬೇಕು ನಮ್ಮ ಅಕ್ಕಗೆ? ನೀವೇನಂದ್ರೆ ಅವರೇ ಫೋನ್ ಮಾಡಿ ಕುಕ್ಕರ್ ಕೇಳಿದ್ರು ಅಂತ, ತಪ್ಪಲ್ವಾ ಇದು? 300 ರೂಪಾಯಿಗೆ ಹುಚ್ಚ ವೆಂಕಟ ಮನೆಯವ್ರಿಗೆ ಪ್ರಾಬ್ಲಮ್ ಇಲ್ಲ ಸರ್, ಅಂತ ಪ್ರಾಬ್ಲಮ್ ಇದೆ. ನಾನು ಮಾಧ್ಯಮದವ್ರ ಹತ್ರ ಬರ್ತೀನಿ, ಪತ್ರಕರ್ತರ ಹತ್ರ ಬರ್ತೀನಿ, ಸಿನಿಮಾದವ್ರ ಹತ್ರ ಬರಲ್ಲ. ವೆಂಕಟ್, ನಿಮ್ಮ ಸಿಸ್ಟರ್ ಅವರ ಯಜಮಾನರ ಬಾಬು ನನಗೆ 30 ವರ್ಷ ಸ್ನೇಹಿತ. ಹೌದು ಸರ್, ಹಾಗಂತ ನಮ್ಮ ಸಿಸ್ಟರ್ 300 ರೂಪಾಯಿ ಕುಕ್ಕರ್ಗೆ ಏನಾದರೂ ನಿಮಗೆ ಫೋನ್ ಮಾಡೋರ ಹೇಳ್ರಿ ಬಾಬು. ಸಾರಿ ವೆಂಕಟ್, ಖುದ್ದಾಗಿ ನನಗೆ ಫೋನ್ ಮಾಡಿ ಕೆಲಸ ಮಾಡ್ಲ ಸರ್, ಒಂದು ಕೆಲಸ ಮಾಡ್ಲ. ನಿಮ್ ನೋಡಿ, ಇದು ಚಾನಲ್, ನಮ್ಮ ಅಕ್ಕನ ಕರ್ಕೊಂಬತ್ತೀನಿ. ನಮ್ಮ ಅಕ್ಕ ತಪ್ಪು ಮಾಡಿದ್ರೆ ಎಲ್ಲರ ಮುಂದೆ ಅಪಾಲಜಿ ಕೇಳ್ಬೇಕು. ಒಂದೇ ಒಂದು ಮಾತು ಹೇಳ್ತೀನಿ ವೆಂಕಟ್. ಓಕೆನಾ? ಇರಿ ಒಂದ್ ನಿಮಿಷ, ಇರಿ ಒಂದ್ ನಿಮಿಷ ನೋಡಿ, ಇವತ್ತು ಹೇಳ್ತೀನಿ. ನಮ್ಮಪ್ಪ ಒಬ್ಬರೇ ಬಸ್ಸಲ್ಲಿ ಓಡಾಡ್ತಾರೆ ಯಶವಂತಪುರ ಸರ್ಕಲ್ ಅಲ್ಲಿ, ಇರಿ ಹೇಳ್ತೀನಿ ಕೇಳಿ. ಇವತ್ತು ನಾನು ಈ ವಿಷಯ ಅಂತ ಮನವಿ ಮಾಡ್ತೀನಿ. ಹೇಳಿ ಹೇಳಿ. ನನಗೆ ಇವರು 10 ದಿವಸ 15 ದಿವಸ ಒಳಗಡೆ ನನ್ನನ್ನ ಭೇಟಿ ಮಾಡಿದ್ದಾರೆ. ಅವ್ರ ಬೇಡಿಕೆನ ನಾನು ಈಡೇರಿಸಿಲ್ಲ, ತಿರಸ್ಕರಿಸಿದ್ದೀನಿ. ಅಲ್ಲ, ಏನ್ ಬೇಡಿಕೆ ಇಟ್ಟಿದ್ರು ಹುಚ್ಚ ವೆಂಕಟ ಅವ್ರು? ಏನ್ ಬೇಡಿಕೆ ಇಟ್ಟಿದ್ರು? ಏನು ಅಂತ ಅವ್ರು ಹೇಳಿದ್ರು? ಏನ್ ಬೇಡಿಕೆ ಇಟ್ಟಿದ್ರಿ ಅವ್ರಿಗೆ? ಹಲೋ ಸರ್, ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವರು. ಕೊಡ್ತೀರಾ ಅಂತ ಗೊತ್ತಾಯ್ತು, ತಪ್ಪು ತಿಳ್ಕೊಂಬಿಡಿ ಸರ್. ಇವತ್ತು ಓಪನ್ ಆಗಿ ಹೇಳ್ತೀನಿ, ನಾನು ಯಶವಂತಪುರಲ್ಲಿ ಬರೀ ಮಲಗ್ತಾ ಇಲ್ಲ, ನಮ್ಮ ತಾತ ಹುಟ್ಟಿದ ಜಾಗ. ಅಲ್ಲ, ಅವ್ರು ಓಪನ್ ಆಗಿ ನಿಮ್ಮೆಲ್ಲ ಆರೋಪ ಮಾಡ್ತಾ ಇದಾರೆ ಅವರು. ಎರಡೇ ಪ್ರಶ್ನೆ, ನಮ್ಮ ಅಕ್ಕನಿಗೆ 300 ರೂಪಾಯಿ ಗತಿ ಇಲ್ವಾ? ನಿಮ್ಮ ಅಕ್ಕನಿಗೆ 300 ರೂಪಾಯಿ ಗತಿ ಇದೆ, ನೀವು ನನ್ನ ಹತ್ರ ಏನಕ್ಕೆ ಬಂದಿದ್ರಿ ಅಂತ ಒಂದ್ ಮಾತು ಹೇಳ್ಬಿಡಿ. ನೀವ್ ಹೆಂಗೆ ಈ ಮಾತು ಹೇಳಿದ್ರಿ ನಮ್ಮ ಅಕ್ಕನ ಬಗ್ಗೆ? ನಾನ್ ಬಂದೆ, ನೀವೇನೇನ ನೋಡಿ ಸರ್, ನನಗೆ ಪ್ರೂಫ್ ಇಂದ ತಗೊಂಬಂದಿದ್ದೀನಿ. ಒಂದ್ ನಿಮಿಷ ಇರಿ, ನೀವ್ ಹಿಂಗ್ ಮಾತಾಡ್ತೀರ ನಾನು ಮಾತಾಡ್ತೀನಿ. ನಾನು ಪ್ರೂಫ್ ತಗೊಂಬಂದಿದ್ದೀನಿ, ಇನ್ನು ಜನ ಆಗ್ಬಿಟ್ಟಿದ್ದು. ಜನರು ಕೇಳ್ತೀನಿ ಒಂದೇ ಪ್ರಶ್ನೆ, ಹುಚ್ಚ ವೆಂಕಟ ಅಕ್ಕನಿಗೆ 300 ರೂಪಾಯಿ ಗತಿ ಇಲ್ವಾ? ಹುಚ್ಚ ವೆಂಕಟ ದುಡ್ಡು ಗತಿ ಇಲ್ವಾ? ದುಡ್ಡು ಗತಿ ಇದ್ರು ಸಾಲ ಕೇಳ್ತೀನಿ. ಆದ್ರೆ ನನ್ನ ಮಗಂದು, ಇರಿ ಒಂದ್ ನಿಮಿಷ ಇರಿ, ಅರ್ಥ ಮಾಡ್ಕೊಳ್ಳಿ. ನಾನು ನನ್ನನ್ನು ನಾನು ಮಾರ್ಕೊಳ್ಳಲ್ಲ, ಯಾವತ್ತು ಮಾರ್ಕೊಂಡಿಲ್ಲ. ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತೆಗೆ ತೋರಿಸ್ಲ? ಇವತ್ತು ಒಂದು ಕೆಲಸ ಮಾಡೋಣ, ಓಪನ್ ಜನರು ಮುಂದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತೀನಿ, ನಂದು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ತೋರಿಸ್ತೀನಿ, ನೀವು ತೋರಿಸ್ತೀರಾ? ಎಲ್ಲ ನಾನು ಎಲ್ಲರ ಮುಂದೆ ಅಪಾಲಜಿ ಕೇಳ್ತೀನಿ. ಎಲೆಕ್ಷನ್ ಕಮಿಷನ್ಗೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು MLA ಆಗೋ ಮುಂಚೆ ಎಷ್ಟಿತ್ತು ಬ್ಯಾಂಕ್ ಬ್ಯಾಲೆನ್ಸು, ಪ್ರಾಪರ್ಟಿ ಲಿಸ್ಟು, MLA ಆದಮೇಲೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಪ್ರಾಪರ್ಟಿ ಲಿಸ್ಟ್ ನಂದು ತೆಗೀರಿ. ಇವತ್ತು ಹುಚ್ಚ ವೆಂಕಟು ಬಸ್ಸಲ್ಲಿ ಓಡಾಡ್ತಾನೆ, ಆಟೋಲ್ಲೂ ಓಡಾಡ್ತಾನೆ. ಮಾಧ್ಯಮದವರಲ್ಲಿ ಒಂದು ಮನವಿ ಮಾಡ್ತೀನಿ ಸರ್, ದಯವಿಟ್ಟು ಹೇಳಿ 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 ಮುನ್ರಥ್ ಅವರು, ಹೇಳಿ ಮಾತು ಹೇಳ್ತೀನಿ ಸರ್. ನಿಮ್ಮ ಮಾಧ್ಯಮದ ಮೇಲೆ, ನಿಮ್ಮ ಒಂದು ಸಮಸ್ಯೆ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಮುರತ್ ಅವರ. ಈಗ ಸುನೀತಾ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹುಚ್ಚ ವೆಂಕಟ ಅವರ ಸಿಸ್ಟರ್ ಅವರು, ಅವ್ರು ಮಾತಾಡ್ತಾರೆ. ಸುನೀತಾ ಅವರೇ, ನೀವು ಮುನಿರತ್ನ ಅವರಿಗೆ ನೀವು ಕಾಲ್ ಮಾಡಿದ್ದ ಅಥವಾ ಅವರೇ ನಿಮಗೆ ಕಾಲ್ ಮಾಡಿದ್ದ? ಮುನಿರತ್ ಅವ್ರು ಆಗ್ಲೇನೋ ಹೇಳ್ತಾ ಇದ್ರು ಹೇಳಿ ಹೇಳಿ ಸರ್. ನನ್ನ ಹತ್ರ ಬೇಕಾದ್ರೆ ಅವ್ರ ಇನ್ಕಮಿಂಗ್ ಕಾಲ್ ಲಿಸ್ಟ್ ನಿಮ್ಗೆ ಅದು ಕಳ್ಸಿಕೊಟ್ಬಿಡ್ತೀನಿ ಸರ್. ಒಂದ್ ಕೆಲಸ ಮಾಡಿ, ಅದನ್ನ ಕಳ್ಸಿ, ಪಬ್ಲಿಕ್ ಮುಂದೆ ನಮ್ಮ ಅಕ್ಕನ ಬೈತೀನಿ, ಪಬ್ಲಿಕ್ ಮುಂದೆ ಬೈತೀನಿ. ನನ್ನ ಮಗನ್ ಅವ್ರಿಗೆ ಏನ್ ಬೇಕಾರೋ ಪೊಲೀಸ್ ಶಿಕ್ಷೆ ಕೊಡ್ಲೆ, ಜೈಲ್ ಹೋಗ್ಲೆ. ಮಾತಾಡೋದು ನನ್ನ ಮಗ, ನನ್ನ ಮಾನ ಮರ್ಯಾದೆ ತೆಗಿತಾರಾ? ಅವ್ರನ್ನ ಕುಂಡಿರ್ತೀರಾ? ನನ್ನ ಮೊಬೈಲ್ದು ಕಾಲ್ ರಿಜಿಸ್ಟರ್ ತರಿಸ್ತೀನಿ, ಅವ್ರ ಇನ್ಕಮಿಂಗ್ ನಂಬರ್ ನಾನು ಸಾರಿ ಕೇಳಿಸ್ತೀನಿ ಅಂದೆ. ಪೊಲೀಸ್ ಆಕ್ಷನ್ ತಗೊಳ್ಳಿ, ನಮ್ಮ ಅಕ್ಕನ್ನ ಒಳಗಡೆ ಹಾಕ್ಲೆ. ನನ್ನ ಮಗನ್ ನಮ್ಮ ಅಪ್ಪ ತಪ್ಪಾಡೋದು ನಾನು ಒಳಗಡೆ ಕಲ್ಸ್ತೀನಿ ಸರ್. ದಯವಿಟ್ಟು ನಿಮ್ ಮಾಧ್ಯಮದಲ್ಲಿ ಬಹಳ ಅಪಾರವಾದ ಗೌರವ ಇದೆ, ಜನ ನೋಡ್ತಾ ಇದ್ರೆ ಇಂತ ಕಾರ್ಯಕ್ರಮ ಅಪಾರವಾದ ಗೌರವ ಇದೆ. ಓಕೆ, ಅವ್ರು ಕೇಳ್ತಾ ಇರೋದು ಬೇಡಿಕೆ ಈಡೇರ್ತಿಲ್ಲ. ಹೌದು, ನಾನು ಹೇಳ್ತಾ ಇದ್ದೀನಿ. ಏನ್ ಬೇಡಿಕೆ ಅದು ವೆಂಕಟ ಅವ್ರು? ಏನ್ ಬೇಡಿಕೆ ಇಟ್ಟಿದ್ರಿ ಅವ್ರು? ಅವಾಗಿಂದ ಹೇಳ್ತಾ ಇದಾರೆ, ನಮ್ಮ ಅಕ್ಕನ ಕರ್ಸಿ, ನಮ್ಮ ಅಪ್ಪನ ಕರ್ಸಿ. ಅವ್ರು ತಪ್ಪಾಗಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ತಗೊಳ್ಳಿ, ನಾನೇ ಬರ್ತೇನೆ. ನನ್ನ ಆಫೀಸಿಗೆ ಬಂದು ಏನ್ ಕೇಳಿದ್ರು ಅಂತ ಕೇಳಿ. ಯಾವ್ದೋ ನೀವ್ ಅನ್ಸ್ತಾ ಇದ್ದೀರಾ? ನಾನು ಹೇಳ್ಕೊಡ್ದು ಒಂದೇ ತಿನ್ ಕೇಳಿ. ಇವತ್ತು ಇರಿ ಸಾರ್, ಇರಿ ಒಂದ್ ನಿಮಿಷ. ನನ್ ಮೇಲೆ ಹಲ್ಲೆ ಆಯ್ತು ಎಲ್ಲ, ಯಾವಾಗ ಆಗಿದ್ದು? ಯಶವಂತಪುರಲ್ಲಿ. ನೀವ್ ಯಾರಾದ್ರೂ ಬಂದ್ರ? ದಯವಿಟ್ಟು ಒಂದ್ ಮಾತು ಹೇಳ್ತೀನಿ, ನನಗೆ ಮಾತಾಡೋಕೆ ನೀವ್ ಯಾರನ್ನ ಬೇರೆಯವ್ರ ಜೊತೆ ಒಂದು ಚರ್ಚೆ ಕರೀರಿ ಸರ್. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನನ್ನ ಬಿಟ್ಬಿಡಿ ಸರ್. ಅಲ್ಲ ಅಲ್ಲ, ಮುರುತ್ನವ್ರ ಇಲ್ಲಿ ನಿಮ್ ವಿರುದ್ಧನೇ ಆರೋಪ ಮಾಡ್ತಿರೋದವ್ರು,
ಏನಂದ್ರೆ ಮುನಿರತ್ನ ಅವರು ಈ ರೀತಿ ಆಮಿಷ ಒಡ್ಬಿಟ್ಟು ಈ ತರ ಕುಕ್ಕರ್ ಕೊಟ್ಟು ನೀರಿನ ಬಾಟ್ಲು ಕೊಟ್ಟು ಓಟ್ ಹಾಕ್ಸ್ಕೋತಾ ಇದಾರೆ ಅಂತ. ಮುನಿರತ್ನ ಇವತ್ತಿಂದ ಇವಾಗ ಸಂಕ್ರಾಂತಿ ಹಬ್ಬದ ಉಡುಗೊರೆ ಬಾಗಿನ ಕೊಡ್ತಾ ಇದೀನಿ ಇಡೀ ಕ್ಷೇತ್ರದಲ್ಲಿ ಕೇಳಿ ಎಷ್ಟು ವರ್ಷದಿಂದ ಕೊಡ್ತಾ ಇದೀನಿ? 5 ವರ್ಷದಿಂದ ಕೊಡ್ತಾ ಇದೀನಿ. ದಾಖಲೆ ಕೇಳಿ, ಯಾರಾದ್ರೂ ಕೇಳಿ, ಕೊಡ್ತಾ ಇಲ್ಲ. ಇದನ್ನು ಇವತ್ತೇನು ಕೊಡ್ತಾ ಇಲ್ಲ, ನೀವು ಹಳೆ ಆಗ್ಲಿಂದ ಕುಕ್ಕರ್ ಕೊಡ್ತಾನೆ ಬರ್ತಾ ಇದ್ದೀರಾ? 5 ವರ್ಷದಿಂದ ಕೊಡ್ತಾ ಇದೀನಿ. 5 ವರ್ಷದಿಂದ ಕುಕ್ಕರ್ ಕೊಡ್ತಾ ಇದೀರಾ? 5 ವರ್ಷದಿಂದ ಬಾಗಿನ ಕೊಡ್ತಾ ಇದೀರಾ? ಪ್ರತಿ ವರ್ಷನೂ ಮಾಡ್ತಾ ಇದೀನಿ ಸರ್. ಅಲ್ಲ, ಅವ್ರು ಪ್ರತಿ ವರ್ಷನೂ ಕೊಡ್ತಾ ಇದಾರಂತೆ. ಒಂದ್ ಕೆಲಸ ಮಾಡ್ರಿ, ಒಂದ್ ನಿಮಿಷ ಇರಿ ಸರ್, ದಯವಿಟ್ಟು ಒಂದ್ ಕೆಲಸ ಮಾಡ್ರ, ಯಾರು ಈ ತರ ಕೊಡ್ತಾರ ಅವ್ರಿಗೆ ಒಳ್ಳೆ ಪಬ್ಲಿಸಿಟಿ ಕೊಡಿ. ಅಲ್ಲ, ಒಂದ್ ನಿಮಿಷ ಇಲ್ಲ ಇದಾರೆ ಇವ್ರೆ, ಒಂದ್ ನಿಮಿಷ. ಇವರು ಇದು ಕೊಡ್ತಾರೆ ಕುಕ್ಕರ್ 3 ಲೀಟರ್ಸ್, ಇವ್ರು 5 ಲೀಟರ್ ಕೊಡ್ತಾರೆ, ಇವ್ರು 8 ಲೀಟರ್ ಕೊಡ್ತಾರೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹಾಕಿ ಆಮೇಲೆ ಜನ ಸೆಲೆಕ್ಟ್ ಮಾಡಿ 8 ಲೀಟರ್ ಅವ್ರಿಗೆ ಓಟ್ ಹಾಕ್ತೀರಿ. ಅಲ್ಲ, ಇಲ್ಲ ಎದುರುಗಡೆ ಇದಾರಲ್ಲ, ಹಂಚೋರು ಇದಾರೆ, ಕೇಳಿ ಅವ್ರಿಗೆ. ಮತ್ ನೀವ್ ಹೇಳ್ಬೇಕು ಎಲ್ಲ ತಗೊಂಬಂದ್ ಇಟ್ಮೇಲೆ ನೀವ್ ಹೆಂಗ್ ಆಡ್ತಾ ಇದೀರ ಅಂದ್ರೆ, ನಾನ್ ತಪ್ಪಾಡ್ದಂಗೆ ಪ್ರೂಫ್ ಯಾಕೆ ಹೊಯ್ಕೊಂಡ್ಬರ್ಬೇಕು? ಇಲ್ಲ ಇಲ್ಲ ಇಲ್ಲ, ಪ್ರೂಫ್ ಇಲ್ಲ. ನೀವೇನಂದ್ರೆ ಪ್ರೂಫ್ ಇಲ್ದಿರ ಮಾತಾಡ್ತಾನೆ, ನಾವು ಮಾಡ್ತಾನೆ, ಗಿಮಿಕ್ಸ್ ಮಾಡ್ತಾನೆ. ಪ್ರೂಫ್ ಇಟ್ಟಾಗ ಅಕ್ಕನಿಗೆ 300 ರೂಪಾಯಿ ಗತಿ ಇಲ್ವಾ? ನಾವ್ ಹೇಳ್ತಾ ಇಲ್ಲ, ನಾವ್ ಹೇಳ್ತಿಲ್ಲ. ನೀವ್ ಯಾರ ವಿರುದ್ಧ ಆರೋಪ ಮಾಡ್ತೀರ ಅವ್ರು ಹೇಳ್ತಿದಾರೆ. ಯಾರು ವಿರುದ್ಧ ಏನಂತ ಇದೀನಿ? ನಮ್ಮ ಅಕ್ಕ ತಪ್ಪಾಡಿರ್ಲಿ, ನಮ್ಮ ಅಪ್ಪ ತಪ್ಪಾಡಿರ್ಲಿ, ನಾನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹಾಕ್ತೀನಿ. ಹೌದು ಹೌದು, ನೀವೇ ಬನ್ನಿ. ಹೌದು 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 ಹೌದು, ಇದೇ ನನ್ನ ಸ್ಟಾರ್ಟಿಂಗ್. ನಮ್ಮ ಅಪ್ಪ ಕೋಟ್ಯಾಧಿಪತಿ ಅಂತ ಕಿತ್ತಿದ್ದೇನೆ. ಇವತ್ತು ನಮ್ಮ ಅಪ್ಪನ ಪ್ರಾಪರ್ಟಿ ಲಿಸ್ಟ್ ನಾನು ಕೊಡ್ತೀನಿ, ಲೋಕಾಯುಕ್ತ ಯಾರೇ ಬರ್ಲಿ ಅವ್ರೆಲ್ಲ ಸಂಪಾದಿಸ್ಕೊಳ್ ಅಂತ. ಅಲ್ಲ ಮುನಿರತ್ನ ಅವ್ರೆ, ಅವ್ರು ಕೇಳ್ತಿರೋದು ನೀವು ಯಾಕೆ 300 ರೂಪಾಯಿ ಗತಿ ಇಲ್ಲ ಅಂತ ಹೇಳಿದ್ರಿ? ಅವ್ರೆ ಕಾಲ್ ಮಾಡಿ ಕೇಳಿದ್ರು ಅಂತ ಸರ್. ನಾನು ಅವ್ರಿಗೆ ಗತಿ ಇದೆ ಅಂತ ಹೇಳಿಲ್ಲ. ಇಲ್ಲ ಏನಂದ್ರಪ್ಪ ನಿನ್ ಮುಂದೆ ಅವರ ಸಿಸ್ಟರ್ ಖುದ್ದಾಗಿ ನನಗೆ ನನ್ನ ಹತ್ರ ಅವ್ರ ಸಿಸ್ಟರ್ ಖುದ್ದಾಗಿ ಫೋನ್ ಮಾಡಿ ವಿಡಿಯೋ ಕಾಲರ್ ಕೂಡ ಕೇಳು. ನಾನು ಇವತ್ತೇ ಬರ್ತೀರಾ? ನಮ್ಮ ಅಕ್ಕನ ನೀವು ಬನ್ನಿ ಒಳಗಡೆ ಹಾಕೋಣ. ನನಗೆ ಒಂದ್ ಕುಕ್ಕರ್ ಕೊಡಿ ಅಂತ ಕೇಳಿದ್ದು ನಿಜ. ಅಲ್ಲ ವೆಂಕಟಿಗ, ಕೇಳ್ತಿರೋದು ಇಡೀ ಫ್ಯಾಮಿಲಿ ಬರ್ತೀವಿ ನಾವು, ನಿಮ್ ಹತ್ರ ಕಾಲ್ ರೆಕಾರ್ಡ್ ಇದ್ರೆ ಕೊಡಿ ಅಂತ ಕೇಳ್ತಾರೆ. ನಾನೇ ಒಳಗಡೆ ಅರೆಸ್ಟ್ ಮಾಡ್ತೀನಿ. ನನಗೆ ಖುದ್ದಾಗ ಅವ್ರ ಸಿಸ್ಟ್ರೆ ಫೋನ್ ಮಾಡಿದ್ದಾರೆ. ಆ ಕಾಲರ್ ತೋರಿಸಿ ಸರ್, ನಾನೇ ನಿಮ್ ಜೊತೆ ಬಂದು ನಮ್ಮ ಮಕ್ಕಳು ಒಳಗಡೆ ಹಾಕ್ತೀನಿ. ಇವತ್ತೇ ನಾನು ನನ್ನ ಮೊಬೈಲ್ ಬಿಲ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಕಾಲ್ ಡೀಟೇಲ್ಸ್ ತರ್ತೀನಿ. ಏನಾದ್ರೂ ನನಗೆ ಕಾಲ್ ಮಾಡದೆ ಇದ್ರೆ ಸೂಪರ್, ಅದು ಎಲ್ಲರಿಗೂ ಹೋಗ್ಬೇಕು. ನನ್ನ ಮಗ ಉಚ್ಚಾವೆಂಕ ಕಷ್ಟ ಇದ್ದಾಗ ಸಾಲ ಕೇಳಿದಾನೆ. ಮಗ ದೇಶ ಮಾರಿಲ್ಲ, ರಾಜ್ಯ ಮಾರಿಲ್ಲ, ನೀವು ಕರ್ನಾಟಕದಲ್ಲಿ ಅವನೇ. ಹತ್ತು ದಿವಸದಿಂದ ನನ್ನ ಆಫೀಸಿಗೆ ಬಂದಿರೋ ಕೊಡೆ ಎಲ್ಲ ಲಿಸ್ಟ್ ಕೊಡೆ, ಸಾಲ ಕೇಳಿದೀನಿ. ಫೈನಲ್ ಮಾತಿಷ್ಟೇ, ಆ ಕಾಲಲ್ಲಿ ಟಿವಿ 9 ಕೊಡಿ, ನಮ್ಮ ಅಕ್ಕ ನಾನು ಎತ್ತಾಕೊಂಡ್ ಬರ್ತೀನಿ. ಅಲ್ಲ ಮುನಿರತ್ನ ಒಂದ್ ನಿಮಿಷ, ವೆಂಕಟವ್ರ ಆಗ ಹೇಳ್ತಿದ್ರಿ ನೀವು ಪ್ರೂಫ್ ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕ ನನ್ನ ಕೇಳಿದ್ರು ಕುಕ್ಕರ್ ಕೊಡ್ತಾ ಇದಾರೆ, ಕುಕ್ಕರ್ ಕೊಡ್ತಾ ಇದಾರೆ, ನಾನು ಈಸ್ಕೊಳ್ಳಬೇಡ ಅಂತ ಕೇಳಿದಾಗ ಪ್ರೂಫ್ಗೋಸ್ಕರ ಹೇಳದೆ ಅಂತ ಹೇಳಿದ್ರಿ. ಏನು ಇಲ್ಲ ಅಂದ್ರೆ ಅವ್ನು ಗಿಮಿಕ್ಸ್ ಮಾಡ್ತಾನ ಕಾಂಟ್ರವರ್ಸಿ, ಪ್ರೂಫ್ ತಂದಿಟ್ಟೆ. ಅಲ್ಲ ಪ್ರೂಫ್ಗೋಸ್ಕರ ಕಳಿಸಿದ ಅರ್ಥ ನಿಮ್ಮ ಸಿಸ್ಟರ್ ನಮ್ ಗತಿ ಇಲ್ವಾ? ಮುನಿರತ್ನ ಅವ್ರ ಹೇಳ್ತಿರೋದು ಮುನಿರತ್ನ ಅವ್ರ ಹೇಳ್ತಿರೋದು ಏನು ಅಂದ್ರೆ, ನಾನು ನಮ್ಮ ಅಕ್ಕ ಫೋನ್ ಮಾಡಿದ್ರು ನಿಜ, ಆದ್ರೆ ಕಳಿಸಿರೋದು ಪ್ರೂಫ್ ಬೇಕು ನನಗೆ. ನಾಳೆ ಅವ್ರು ಕಾಲ್ ಮಾಡಿದಾರೆ ಅಂತ ನೋಡಿ, ಅವ್ರು ಹೇಳ್ತಿದಾರೆ ಸುನಂದಮ್ಮ ಅನ್ನೋರು ಕಾಲ್ ಮಾಡಿದ್ರು ಮುನಿರತ್ನ ಅವ್ರಿಗೆ ಓಟ್ ಹಾಕಿ ನಾವು ಐ ಡಿ ಕಾರ್ಡ್ ತೆಗಿತೇನೆ. ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ಹೋಗ್ಬೇಕಿದ್ ಮ್ಯಾಟರ್. ನನ್ನ ಮಗ ಸತ್ರು ಪರವಾಗಿಲ್ಲ, 17 ವರ್ಷಕ್ಕೆ ನಾನು ಬಂದೆ ಸಮಾಜ ಅಂತ ಬಂದೆ, ಅವತ್ತೇ ನನ್ನ ಪ್ರಾಣ ಹೋಯ್ತು ಅಂತ ಡಿಸೈಡ್ ಮಾಡಿದೆ. ಬಟ್ ಒಂದು ನಮ್ಮ ಅಪ್ಪನ ಯಾರಾದ್ರೂ ನಮ್ಮ ಅಪ್ಪನ ವಿಷಯಕ್ಕೆ ಯಾರಾದ್ರೂ ಹೋದ್ರೆ ನಾನು ಮಗು ತರ ಎಕ್ಸೈಟ್ ಆಗ್ಬೇಡಿ ವೆಂಕಟ ಅವ್ರೆ, ತಾತಾ ಇದ್ದ ಜಾಗ ವೆಂಕಟ ಅವ್ರೆ ಎಕ್ಸೈಟ್ ಆಗ್ಬೇಡಿ. ತೊಂದ್ರೆ ಕೊಟ್ಟಿಲ್ಲ, ನಾನು ಬರೋದು ಹೋಗೋದು ನಿಮ್ಗೆ ಗೊತ್ತಿಲ್ಲ.
ಅಷ್ಟು ಡೀಸೆಂಟ್ ಆಗಿ ಇದೀನಿ, ನಿಮ್ ಮೇಲೆ ಪ್ರೀತಿ ಇದೆ, ಬರೀ ನಿಮ್ಮೆಲ್ಲ ಕರ್ನಾಟಕ ಜನತೆ ಮೇಲೆ ಪ್ರೀತಿ ಇದೆ. ನಮ್ಗೆ 300 ರೂಪಾಯಿ ಗತಿ ಇಲ್ಬಂದ್ರು ಇದೇ ಸ್ಟಾರ್ಟಿಂಗ್ ಅಲ್ಲಿ ನಮ್ಮಪ್ಪ ಕೋಟ್ಯಾಧಿಪತಿ ಅಂತ ದೊಡ್ಡದಾಗ ಡೈಲಾಗ್ ಹೊಡ್ದಲ್ಲ, ನಮ್ಮ ಅಕ್ಕನ 300 ರೂಪಾಯಿ ಕೊಡೋ ಗತಿ ಇಲ್ವನ? ಹಲೋ ಹೇಳಿ ಹೇಳಿ ಮುನಿರತ್ ಅವ್ರೆ, ಹೇಳಿ 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 ಸರ್. ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕಂತೀನಿ, ಇದು ಇವತ್ತು ಮಾಡಿದ್ರೆ ನಾನು ಬಹಳ ದೊಡ್ಡ ತಪ್ಪು. ನಾನು 2010 ಆ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಆದಾಗ್ಲಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬೇಕಾದವರು ಬಡವ್ರು ಯಾರನ್ನ ತಗೊಳ್ತಾರೆ, ಶ್ರೀಮಂತರು ಯಾರು ಇಂಥದಕ್ ಬರಲ್ಲ. ಯಾರೋ ನಮ್ಮ ಕ್ಷೇತ್ರದಲ್ಲಿ ಮುನಿರತ್ನವ್ರೆ, ಒಂದು ಕ್ಲಿಯರ್ ಮಾಡ್ತೀನಿ. ಮುನಿರತ್ನವ್ರೆ, ನಾನು 600 ರೂಪಾಯಿ ಕುಕ್ಕರ್ ಕಳಿಸ್ತೀನಿ ನಿಮ್ಗೆ. ನಮ್ಮ ಅಕ್ಕಗ 300 ರೂಪಾಯಿ ಗತಿ ಇಲ್ವಾ ಕುಕ್ಕರ್ಗೆ? ಮಾತಾಡೋದಕ್ಕೆ ಫೈನಲ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಹಾ ಮತ್ತೆ ನೀವ್ ಹೆಂಗೆ, ನೀವು ನಮ್ಮಪ್ಪ ಯಾಕಂದ್ರೆ ನಮ್ಮಪ್ಪ ಹೆಸರು ಇಲ್ಲಿ ಬರ್ತಾ ಇರೋದು, ನಮ್ಮಪ್ಪ ಹೆಸರು ಬಂದ್ರೆ ಜೈಲ್ಗೆ ಹೋಗೋಕೆ ರೆಡಿ ನಾನು. ಮಗದ್ ಬಡವರು, ಮಧ್ಯಮ ವರ್ಗದವರು, ಗಾರ್ಮೆಂಟ್ಸ್ ಕಾರ್ಖಾನೆಗೆ ಬಹಳಷ್ಟು ಕೂಲಿ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ ಇದಾರೆ, ಅವ್ರಿಗೆ ನಾನು ವರ್ಷಕ್ಕೊಂದ್ಸಾರಿ ಬಾಗಿನ ಅಂತ ಕೊಡೋದು ಇದೆ. ಭಯಂಕರ ಬಾಗಿನ ಕೊಡ್ತೀರಾ? ಮೊನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ಕೂತಿದ್ರೆ ಹೆಣ್ಮಕ್ಳು, ಅವಾಗ ಎಲ್ಲೋಗಿದ್ರೆ ಬಡವರು, ಅವರು ಬಡವ್ರೆ, ನನ್ನಂತ ಬಡವರು. ದಯವಿಟ್ಟು ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ ಬಹಳ ನೋಡಿ ಡೈಲಾಗುಗಳು ಯಾರು ಬರ್ದಿದ್ರು, ನಿಮ್ಮ ಮಗನಾಗಿ, ನಿಮ್ಮ ಅಣ್ಣನಾಗಿ, ತಮ್ಮನಾಗಿ, ಬಂಧುವಾಗಿ 3 ದಿನ ಹೆಣ್ಮಕ್ಳನ್ನ ಮನೇಲಿ ನಿಲ್ಸಿದಿರಿ. ನಿಮ್ಮ ಮನೆ ಹೆಣ್ಮಕ್ಳು ಮನೇಲಿ ಇದಾರೆ, ಅವತ್ ಬಂದಿದ್ದೀವಿ. ಹುಚ್ಚಾ ವೆಂಕಟ ನಿಮ್ದವರಲ್ಲಿ ಒಂದು ಮನವಿ ಮಾಡ್ತೀನಿ, ಹೇಳಿ ಹೇಳಿ ಹೇಳಿ. ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, 15 ದಿನದಿಂದೆ ನನ್ನನ್ನ ಇವ್ರು ಭೇಟಿ ಮಾಡಿದ್ರು ನನ್ನ ಕಚೇರಿಯಲ್ಲಿ. ಹಾ ಹೇಳಿ, ನಮ್ಮ ಮನೆ ನಾಯಿ ಬಂದು ದುಡ್ಡು ಕೇಳ್ತು ಅಂತೇಳಿ. ನಾನು ಇವ್ರ ಬೇಡಿಕೆನ ಸರಾಸಗಟಾಗಿ ತಿರಸ್ಕರಿಸಿದ್ದೀನಿ. ಸರ್ ಬರ್ತೀರಾ? ನಮ್ಮ ಅಪ್ಪನ ಪ್ರಾಪರ್ಟಿ ಲಿಸ್ಟ್ ತೋರಿಸ್ತೀನಿ. ನಾನು ಆ ಬೇಡಿಕೆ ಈಡೇರಿಸಿಲ್ಲ. ಸಾಕ್ಷಿ ಅವ್ರ ಹೆಂಗ್ ದುಡ್ದ್ರು ಅಂತ ತೋರಿಸ್ತೀನಿ. ನೀವು ತೋರಿಸ್ತೀರಾ? ನೀವು ತೋರಿಸ್ತೀರಾ? ಎಲ್ಲಾರ ಮುಂದೆ ಅಪಾಲಜಿ ಕೇಳ್ತೀನಿ, ನೀವು ತೋರಿಸ್ತೀರಾ ಹೆಂಗ್ ದುಡ್ದ್ರಿ ಅಂತ? ಅದೆಲ್ಲ ಪ್ರಾರಂಭ ಆಗಿದೆ. ಹಾ, ಲೋಕಾಯುಕ್ತ ಶುರು ಮಾಡ್ಕೊಬೇಕು, ಎಲೆಕ್ಷನ್ ಕಮಿಷನ್ ಎಲ್ಲ ವೈಯಕ್ತಿಕವಾಗಿ. ಎಲ್ಲ MLAಗಳ ಬಗ್ಗೆ ಹೇಳ್ತಾ ಇಲ್ಲ, ಯಾವ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ನಿಯತ್ತಾಗಿರೋರು ಇವತ್ತು ಅವರೇ, ಅವರು ಕುಕ್ಕರ್ ಕೊಡಲ್ಲ, ಅವ್ರು ಮಾಡಿದ ಕೆಲಸ ಅಂತ ತೋರಿಸ್ತಾರೆ. ಅಲ್ಲ ಮುನಿರತ್ನವ್ರೆ, ಈಗ ವೆಂಕಟ್ ಅವ್ರು ಕೇಳ್ತಾ ಇರೋದು ಒಂದೇ, ನೀವು ಎಲೆಕ್ಷನ್ ಗಿಮ್ಮಿಗೋಸ್ಕರ ಇದನ್ನ ಯಾಕೆ ಮಾಡ್ತಾ ಇದೀರಿ ಅನ್ನೋ ಪ್ರಶ್ನೆ ಅಷ್ಟೇ ಅವ್ರದ್ದು. ಸರ್ ಇವತ್ತಿಂದ ಮಾಡ್ತಾ ಇದೀನ, ಯಾವಾಗಿಂದ ಮಾಡ್ತಾ ಇದ್ದೀನಿ ಕೇಳಿ. ವೆಂಕಟೇಶ್ ವೆಂಕಟ್ ಯಾವಾಗ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಕೇಳಿ ಅವ್ರನ್ನ. ಅದೇ ಸರ್, ನೀವು ಭಾಳ ನಮ್ಮ ಅಕ್ಕ ಅಲ್ಲಿರೋರೆಲ್ಲ ನಿಮ್ಗೆ ಫೋನ್ ಮಾಡ್ಬಿಟ್ಟು ಕುಕ್ಕರ್ ಕಳಿಸಿ, ಅನ್ನ ಕಳಿಸಿ, ಬೇಳೆ ಕಳಿಸಿ ಅಂತ ಅವ್ರು ನೀವು ಕಳಿಸ್ತಾ ಇದೀರಲ್ವಾ? ನಿಮ್ಗೆ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಹಲೋ ಸರ್, ನೀವು ಕರೆಕ್ಟ್ ಆಗಿದ್ರೆ ನನ್ನ ಮಗನ್ ವಿಧಾನಸೌಧ ಮುಂದೆ ನಿಂತ್ಕೊಂಡು ಸಾರಿ ಕೇಳ್ತೀನಿ. ಈಗ ಹಲೋ ಹೇಳಿ 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 ಮುನಿರತ್ನ ಅವ್ರು, ಹೇಳಿ ಹೇಳಿ. ಒಂದು ವರ್ಷದಿಂದ ಮುನಿರತ್ನ ಇಂದ್ರ ಚಂದ್ರ ಹೊಗಳಿ 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 ನನ್ನ ದಂಡ ಆಗಿದೆ. ಅರ್ಥ ಆಯ್ತಾ? ನೋಡಿ ಒಂದೇ ತಿನ್ ಕೇಳಿ, ಯಾವಾಗೂ ಬುದ್ಧಿವಂತರ ಆಗಕ್ಕಾಗಲ್ಲ. ಒಂದೊಂದ್ಸರಿ ಪ್ರೀತಿ ಕಣ್ಣೀರು ಅಂತ ಬಂದ್ಬಿಟ್ಟು ನಾವು ಸೋತು ಮೋಸ ಹೋಗ್ತೀರಿ. ಆದ್ರೆ ಅದನ್ನೇ ನೀವು ಅಡ್ವಾಂಟೇಜ್ ತಗೊಂಡ್ ಕುಡ್ದು ಅವ್ರಿಗೆ ಕುಕ್ಕರ್ ಗತಿ ಇಲ್ಲ ಅಂತ. ಎಂ ಲಕ್ಷ್ಮಣ್ ಅವ್ರ ಕೋಟ್ಯಾಧಿಪತಿ, ಹಲೋ, ಇದೇ ಯಶವಂತಪುರ ನಮ್ಮ ತಾತ ಮುನಿವೀರಪ್ಪ ಇದ್ದಿದ್ದು, ಹುಟ್ಟಿದ್ದು ಬೆಳೆದಿದ್ದು ಅದೇ ಮನೇಲಿ. ಇವತ್ತು ಎಂ ಲಕ್ಷ್ಮಣ್ ಅವ್ರು ಇರೋದು, ನಾನಿರೋದು. ಇವತ್ತು ಅವ್ರು BTS ಬಸ್ ಅಲ್ಲಿ ಓಡಾಡ್ತಾರೆ. ನನ್ನ ಮಗನ್ ನನ್ನ ಕಾರ್ ಕೊಲ್ಸೋ ಯೋಗ್ಯತೆ ಇಲ್ವಾ? 15 ದಿವಸದಿಂದ ಬಂದಂತ ವ್ಯಕ್ತಿ. ಹಾ, ಈ ಡೈಲಾಗ್ ಹೊಡಿದ್ರೆ ನಮ್ಮ ಮನೆ ನಾಯಿನು ಬಂದಿದ್ದು ಸರ್ ನಿಮ್ಮ ಹತ್ರ ಕೇಳಕ್ಕೆ ದುಡ್ಡು. ದಯವಿಟ್ಟು ಇವ್ರು ಬಂದಿರೋದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ತೀನಿ, ತಗೊಳ್ಳಿ ಸರ್. ಹಾ ಕಳಿಸಿ ಸರ್. ಈ ವಿಷಯಕ್ಕೆ ನೀವು ಬಹಳ ಅನಿಸ್ತಾ ಇದೀರಾ ನೋಡ್ರಿ. ಜನರಿಗೆ ಒಂದ್ ಹೇಳ್ತೀನಿ, ಯಶವಂತಪುರ ಅವ್ರ ಜನರಿಗೆ ಒಂದ್ ಹೇಳ್ತೀನಿ, ನಾನು ಯಶವಂತಪುರ ಅಲ್ಲಿ ಇರ್ಬೇಕು ಬೇಡ, ನಾನು ಒಬ್ಬನೇ ಬೇಕಾದ್ರೆ ಇರ್ತೀನಿ. ನಮ್ಮ ಅಪ್ಪಗೇನಾದ್ರೂ ಆಯ್ತೋ ನನ್ನ ಮಗನ್ ಕಮಿಷನರ್ ಅವ್ರಿಗೆ ಹೇಳ್ತೇನೆ, ಕೊಲೆ ಮಾಡೋಕ್ಕೂ ರೆಡಿ, ಸಾಕ್ಷಿ ಸಿಕ್ಕಿದ್ರೆ ಜೈಲ್ಗಾಕೆ. ಅಲ್ಲ ಎಕ್ಸಾಕ್ಟ್ ಆಗ್ಬೇಡಿ ಉಚ್ಚವೆಂಕಟ ಅವ್ರೆ. ಇವತ್ತು ಹೇಳ್ತೀನಿ ನಾನು, ಇವತ್ತು ಹೇಳ್ತೀನಿ. ನಮ್ಮಪ್ಪ ಕೋಟ್ಯಾಧಿಪತಿ ಅಂತ ಓಪನಿಂಗ್ ಅಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ ವಿಡಿಯೋ, 300 ರೂಪಾಯಿ ಗತಿ ಇಲ್ವಾ ನಮ್ಮ ಮನೆ ಹೆಣ್ಮಗುಗೆ? ಏನ್ರಿ ಇದು? ನನ್ನ ಮಕ್ಕಳ ಪ್ರೂಫ್ ತಂದ್ರೆ ಪ್ರೂಫ್ ನಂಬಲ್ಲ, ಹಂಗೆ ಮಾತಾಡಿದ್ರೆ ಕಾಂಟ್ರವರ್ಸಿ ಗಿಮಿಕ್ಸ್. ನನ್ ಪೇಕ ಸಮಾಜ ಅಂತ ಪೇಕ ವಿಡಿಯೋ ನೋಡಿದ್ದೀರಾ? ಎಂತೆಂತ ವಿಡಿಯೋ ಬಿಟ್ಟು ನೋಡಿದ್ದೀರಾ ನೀವು? ಕಾಲ್ ಕತ್ತಿರ್ತೀನಿ, ಜೈಲ್ಗೆ ಹೋಗ್ತೀನಿ ಅಂತಿದೆ ನನ್ನ ಮಗ. ನಾನು ಸಂತೋಷವಾಗಿ ಎಲ್ಲರ ಇರ್ಬೋದಲ್ವಾ? ನಿಮ್ ಇರ್ಬೋದಲ್ವಾ? ನಾನ್ ಜೈಲ್ಗೆ ಹೋಗ್ಬೇಕು? ನಮ್ಮಪ್ಪ ಯಾರಾದ್ರೂ ಹೆಚ್ಚು ಕಡಿಮೆ ಮಾಡ್ತಾ ನೀವು ಬರ್ತೀರಾ? ವೆಂಕಟ್ ಒಂದ್ ಮಾತು, ನನ್ ವೆಂಕಟ ಒಂದೇ ಮಾತು ತಂದೆ ಮೇಲೆ ನಾಳೆ
ಮಾತಾಡ್ತಾರಂತೆ, ಮಾತಾಡ್ಲಿ ಮಾತಾಡ್ಲಿ ಒಂದ್ ನಿಮಿಷ ಹೇಳಿ ಹೇಳಿ ಮುರತ್ ಅವ್ರು ಹೇಳಿ ವೆಂಕಟ್ ಹೇಳಿ. ನಮ್ಮ ಅಕ್ಕ ಮಾಡಿದ ತಪ್ಪು, ನನ್ನ ಮಗ ನಾನೇ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ಸ್ತೀನಿ ಹಂಗೆ, ಅವ್ನು ಫೋನ್ ಮಾಡಿ ನನ್ ಮುಂದೆನೆ ಸುನಂದಮ್ಮ ಅದು ತೆಗ್ಸ್ತೀನಿ, ಇಬ್ಬರು ಹೋಗಿ ಸರೆಂಡರ್ ಆಗ್ಬೇಕು. ಓಕೆ ಓಕೆ, ಅಲ್ಲಿ ಏನೋ ಕೇಳ್ತಾ ಇದ್ರು, ಏನೋ ಹೇಳ್ತಾ ಇದ್ರು. ಹೇಳಿ ಹೇಳಿ ವೆಂಕಟಿಗೆ ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರನ್ನ, ಆ ಜೋರಾಗಿ ದಡ ಅಂತೇಳಿ, ಅವರು ಒಳ್ಳೆ ಸ್ನೇಹಿತರು, ನಾನು ಮಾತಾಡ್ತೀನಿ ಒಂದ್ ನಿಮಿಷ ಅವ್ರಿಗೆ ಕೂಲ್ ಮಾಡಿ ಹೇಳ್ತೀನಿ. ಮಾತಾಡಿ ಮಾತಾಡಿ ಮಾತಾಡಿ, ಕೇಳಿಸ್ಕೊತಾ ಇದಾರೆ, ಮಾತಾಡಿ ಮಾತಾಡಿ. ವೆಂಕಟ್ ಸರ್, ನಮ್ಮ ಮನೆ ಹೆಣ್ಮಗುಗ್ ಮುನ್ನೂರು ರೂಪಾಯಿ ಗತಿ ಇಲ್ಲ ಅನ್ಬಿಟ್ರಲ್ಲ, ನಾನು ಹೆಣ್ಣಿನ ಪರವಾಗಿ ಪ್ರಾಣ ಕೂಡ ರೆಡಿ ಆಗಿರೋನು, ಮುನ್ನೂರು ರೂಪಾಯಿ ಕೊಡಕ್ ಆಗಲ್ವಾ? ವೆಂಕಟ್ ನಾನು ಒಂದ್ ಮಾತು ಮಾತಾಡ್ಲಾ, ಹೇಳಿ ಹೇಳಿ ಹೇಳಿ, ಒಂದು ಸ್ನೇಹಿತನಾಗಿ ಮಾತಾಡ್ಲಾ, ಹೇಳಿ ಹೇಳಿ. ನನಗೆ ಬಾಬು ಎಷ್ಟು ವರ್ಷದಿಂದ ಫ್ರೆಂಡ್ ವೆಂಕಟ್? ನೋಡಿ ಅವೆಲ್ಲ ಬಿಟ್ಬಿಡಿ. ಇದು ಎಷ್ಟು ವರ್ಷ ಫ್ರೆಂಡ್? ಅವ್ರು ಎಷ್ಟೇ ವರ್ಷ ಫ್ರೆಂಡ್ ಆಗಿರ್ಲಿ, ಇವತ್ತು ಹೇಳ್ತೀರಿ ನಮ್ಮ ಅಕ್ಕ ವಿದ್ವೆ, ಹಾಗಂತ ನಮ್ಮ ಮಕ್ಕಳಿಗೆ ಬಾಡಿಗೆ ಬರ್ತಾ ಇದೆ, ಅದನ್ನ ಚೆಕ್ ಮಾಡ್ರು, ಬಾಡಿಗೆ ಬರ್ತಾ ಇದೆ ಅವ್ರಿಗೆ 1500 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಬಟ್ ನಾನು ಯಾರನ್ನೂ ಇಲ್ಲಿ ಸಪೋರ್ಟ್ ಮಾಡಲ್ಲ, ಯಾರೇ ತಪ್ಪು ಮಾಡಿದ್ರು ನಾನು ಬರ್ತೀನಿ. ನಮ್ಮ ಅಪ್ಪ ಅಲ್ಲ, ನಮ್ಮ ಅಪ್ಪ ಬಿಟ್ಬಿಡು, ನಮ್ಮ ಅಕ್ಕ ಮಾಡಿದ್ರು ಒಳಗಡೆ ಹಾಕ್ಸೋಣ. ಆ ಸುನಂದಮ್ಮ ಫೋನ್ ಮಾಡಿದ್ರು ಎತ್ತಿಸ್ಲಿ, ಅವನು ಒಳಗಡೆ ಹಾಕ್ಸೋಣ. ಇದು ಮಾಡಿಲ್ಲ ಅಂದ್ರೆ ನಾನು ನಮ್ಮ ತಂದೆ ಮೇಲೆ ನಾನೇ ಹೇಳ್ತೇನೆ, ಇದಕ್ಕೂ ರೆಡಿ. ಈಗ ವೆಂಕಟ್, ನಾಳೆ ಬೆಳಗ್ಗೆ ನಾನು ನೀವಿಬ್ರೇ ಆ ಲಿಸ್ಟ್ ನ ತರಿಸಿ ನಾವಿಬ್ರೆ ನೋಡ್ಸೋಣ, ನಾನು ನೋಡ್ತೀನಿ ಬಂದ್ರೆ. ಒಂದು ಕೆಲಸ ಮಾಡಿ, ಡೈರೆಕ್ಟ್ ಇಲ್ಲೇ ಬಂದ್ಬಿಡಿ, ನಮ್ಮ ಅಕ್ಕ ಆ ಲಿಸ್ಟ್ ತರಿಸ್ತೀನಿ. ವೆಂಕಟ್, ನೀವೆಲ್ಲ ಕನ್ನಡ ಚಿತ್ರರಂಗದ ದೊಡ್ಡ ನಾಯಕ ನಟರು. ಹೌದು ಸರ್, ನಮ್ಮ ಅಕ್ಕನಿಗೆ 300 ರೂಪಾಯಿ ಗತಿ ಇಲ್ಲ ಅನ್ಬಿಟ್ರಲ್ಲ, ಗತಿ ಇಲ್ಲ ಕುಕ್ಕರ್ಗೆ ಮಾತು ನನ್ನಿಂದ ಬಂದಿಲ್ಲ. ನೀವೇನಂದ್ರಿ ನಮ್ಮ ಅಕ್ಕ ಫೋನ್ ಮಾಡಿ ಕುಕ್ಕರ್ ಕರ್ಸಿ ಅಂತ, ಅಂತ ಗತಿ ಬಂದಿಲ್ಲ ಸರ್. ಆದ್ರೆ ಒಂದ್ ಮಾತು ಅಂತ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಮ್ಮ ಅಪ್ಪನ ಒಂದ್ ಕಾರ್ ಕೊಡಿಸ್ತಾ ಇಲ್ಲ ನಾನು, BTS ಬಸ್ ಅಲ್ಲಿ ಓಡಾಡ್ತಾವ್ರೆ. ಆಸ್ತಿ ಒಂತರು, ಆ ಆಸ್ತಿ ಯಾರ್ಯಾರಿಗೆ ಹೋಗ್ತಿದೆ? ಒಂದಿನ ಲೈವ್ ಇಡಿ ಟಿವಿನಲ್ಲಿ, ಯಾರ್ಯಾರು ಉಚ್ಚಾ ವೆಂಕಟ್ ಹತ್ರ ದುಡ್ಡು ಇಸ್ಕೊಂಡವ್ರ ಫೋನ್ ಮಾಡಿ ಅಂತ, ನಿಮ್ಗೆ ಒಂದು ಕಾಲು ಬರಲ್ವಾ? ಬಂದಿಲ್ಲ ಅಂದ್ರೆ ಅವ್ರಿಗೆ ಒಂದ್ ದೊಡ್ಡ ನಮಸ್ಕಾರ ಸರ್. ಈಗ ಪ್ಲೀಸ್ ಸರ್, ಹೇಳಿ 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 ಹೇಳಿ. ಅವರು ಒಳ್ಳೆ ನಮ್ಮ ಕ್ಷೇತ್ರದವರು, ನನಗೆ ಬಹಳ ಪರಿಚಯ. ಅವ್ರ ಸಿನಿಮಾಗೆ ನಾನು ಒಂದು ಪಾತ್ರ ಮಾಡ್ಬೇಕಾಯ್ತು, ನಾನು ಅದ್ ಮಾಡಕ್ ಆಗಿಲ್ಲ ಅಂತಾನು ನಾನು ಅವ್ರ ಹತ್ರ ಸಾರಿ ವೆಂಕಟ್ ಅಂತಾನು ಹೇಳಿದ್ದೀನಿ. ಸಿನಿಮಾ ನೋಡಿ ಒಂದ್ ಹೇಳ್ತೀನಿ ಕೇಳೋ, ಲವ್ ಜನರಿಗೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆಲ್ಲ, ಯಾವ ಸಿನಿಮಾ ನೀವು ನೋಡಿಲ್ವೋ, ಯಾವ ಸಿನಿಮಾ ಡಬ್ಬಾ ಸಿನಿಮಾ ಅಂದ್ರು, ಇವತ್ತು ಆ ಸಿನಿಮಾ ನೀವು ನೋಡಿ ನೀವೇ ಅಳ್ತೀರಾ. ನನ್ನ ಮಗಂದ್ ಲವ್, ನಮ್ಮ ಅಕ್ಕಾಗ 300 ರೂಪಾಯಿ ಗತಿ ಇಲ್ವೋ ನಾ ಕುಕ್ಕರ್ಗೆ? ನನ್ನ ಮಗನ್ ಇರೋ ಲವ್ ಕೋಟ್ಯಾಧಿಪತಿ ನಮ್ಮ ಅಪ್ಪ ಅಂತ ಓಪನಿಂಗ್ ಅಲ್ಲೇ ಒಂದು ವಿಡಿಯೋ ಬಿಟ್ಟಿದ್ದು ತಾನೆ ನಾನು ಯೂಟ್ಯೂಬ್ ಸ್ಟಾರ್ ಆಗಿದ್ದು. ಅಲ್ಲ ಕಣೋ, ಇವತ್ತು ನಾನು ಹೇಳ್ತಾ ಇದ್ದೀನಿ ಕಣ, ಪ್ರೂಫ್ ತಗೊಂಬಂದ್ರು ನನ್ನ ಅಪರಾಧಿ ಮಾಡ್ತಾರೆ ಕರ್ನಾಟಕ ಮಾಡ್ಕೊಳ್ರ, ನಿಮ್ಮನ್ನು ನೀವು ಮಾಡ್ಕೊಳ್ರ. ನನ್ನ ಮಗ ನಮ್ಗೆ ಯಾಕೆ ಹಾಕಿದ? ನಮ್ಮ ಮನೆ ಹೆಣ್ಮಗು 300 ರೂಪಾಯಿ ಗತಿ ಇಲ್ವಾ? ನಮ್ಮಪ್ಪ BTS ಬಸ್ ಅಲ್ಲಿ ಓಡಾಡ್ತಾರ ಕಣ, ಯಾಕೋ ನನ್ನ ಮನೆ ನೋಡಿದ್ದೀರ ನೀವು? ಪತ್ರ ಕಮೆಂಟ್ ಕೊಡ್ತೀರ ನನ್ನ ಹೆಗ್ಲ ಕೊಡ. ನನ್ನ ಮಗ ನೀವು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ ತಂದೆ ತಾಯಿ, ನಾನು ಈ ವಿಡಿಯೋ ಬಿಡ ಕರ್ನಾಟಕ ಬೀದಿಗೆ ತಂದಿದ್ದೀರಾ? ಒಳ್ಳೆ ಪದ್ಧತಿ ಅಲ್ಲ ಸರ್, ದಯವಿಟ್ಟು ಏಕವಚನದಲ್ಲಿ ಮಾತಾಡ್ತಾರೋ ನಿಮ್ಗಲ್ಲ, ಅವ್ರು ಜನಕ್ಕೆ ಹೇಳ್ತಾ ಇದಾರೆ ಇಂತಿದೆ ಅಂತ. ಅಲ್ಲ ನಾನು ಮಾತಾಡ ಅಧಿಕಾರ ಇದೆ, ನನ್ನ ಮಾತು ನಿಲ್ಸಕ್ ನಮ್ಮ ಅಪ್ಪಗೆ ಅಧಿಕಾರ ಇಲ್ಲ ಸರ್. ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೇಳಿ ಹೇಳಿ ಮುನಿರತ್ನ ಅವ್ರು, ಹೇಳಿ. ಯಾರು ಬಡವರಿದಾರೋ ಅವ್ರಿಗೆ ಅವ್ರಿಗೆ ಅನುಕೂಲ ಆಗದ್ ಇವತ್ತಿಂದ. ನಮ್ಮ ಅಕ್ಕ ಬಡವ್ರ ನಿಂಗೆ, ಅವ್ರ ಮನೆ ಎಷ್ಟು ಗೊತ್ತಾ? ಅದನ್ನ ವಾಪಸ್ ತಂದು ಕೊಟ್ಬಿಡ್ರಪ್ಪ. ಇನ್ನ ಹೌದಾ? ಈಗ್ಲೇ ಕೊಡ್ತೀರಿ 600 ರೂಪಾಯಿ ಕುಕ್ಕರ್? ಆಯ್ತು, ಅದನ್ನ ನಾವು ಕೊಟ್ಟಿರೋದು ವಾಪಸ್. ಆಮೇಲೆ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಇವ್ರಿಗೆ ಓಟ್ ಹಾಕಿದ್ರೆ ನನ್ನ ಮಗನ್ ಈಗ ಇದೆ ಹೋಗ್ಲೆ ಮಿಸ್ಟೇಕು, ಶ್ರೀಮಂತರಿಗೆ ಬಂದ್ಬಿಟ್ಟಿದೆ. ಉಚ್ಚ ವೆಂಕಟ್ ಅವ್ರು ಶ್ರೀಮಂತರು. ಹೌದು, ಓಕೆ, ಓಪನ್ ಚಾಲೆಂಜ್. ಇನ್ಕಮ್ ಟ್ಯಾಕ್ಸ್ ಎಲ್ಲ ನೋಡ್ಲಿ, ನಿಮ್ ಇನ್ಕಮ್ ಹೆಂಗ್ ಬಂತು ಅಂತ ನೋಡೋಣ. ವೆಂಕಟ್ ಅವ್ರು ಕೇಳ್ತಿದ್ದಾರೆ, ಅವ್ರ ಆಸ್ತಿನ ಅವ್ರು ಘೋಷಣೆ ಮಾಡ್ತಾರೆ, ಎಷ್ಟು ಟ್ಯಾಕ್ಸ್ ಕಟ್ತಿದ್ದೀನಿ, ಪ್ರಾಪರ್ಟಿ ಎಷ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಮುನಿರತ್ನ ಅವ್ರು ಘೋಷಣೆ ಮಾಡ್ತಾರ ಅಂತ ಕೇಳ್ತಾರೆ. ಎಲ್ಲ ಮುಂದೆ ವಿಧಾನಸೌಧ ಮುಂದೆ ಸಾರಿ ಕೇಳ್ತೀರಿ, ಮಾಡ್ತೀರಾ? ವಾಯ್ಸ್ ಇಲ್ಲ ವಾಗಲ್ಲ ಕರ್ನಾಟಕ ಜನತೆ
ನನ್ನ ಮಗನ್ಗೋಸ್ಕರ ವ್ಯಕ್ತಪಡಿಸಿ ರೂಪಾಯಿ ಕುಕ್ಕರ್ ಗತಿ ಇಲ್ಲ ಅಂದಾಗ ಇವಾಗ ಏನಂತವ್ರೆ ಕುಕ್ಕರ್ ತಗೊಂಡ್ಬಿಟ್ಟು ಹೋಗ್ತವ್ರೆ ಏಕವಚನದಲ್ಲಿ ಯಾರನ್ನು ಪದ ಪ್ರಯೋಗ ಮಾಡಬೇಡಿ. ಅಲ್ಲ ಅಲ್ಲ ಅದು ನಮ್ ಚಾನಲ್ ಕೂತಿರುವಾಗ ಒಂದ್ 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 ಜವಾಬ್ದಾರಿ ಇದೆ. ಹುಚ್ಚ ಜವಾಬ್ದಾರಿ ಇದೆ. ಹುಚ್ಚ ವೆಂಕಟ್ ವೆಂಕಟ್ಗೆ ಜವಾಬ್ದಾರಿ ಇದೆ. ಹುಚ್ಚ ವೆಂಕಟ್ನ ಲಕ್ಷ ಕೋಟಿ ಜನ ನೋಡ್ತಾ ಇದಾರೆ. ಹಂಗಾಗಿ ಎದುರುಗಡೆ ಇರೋರಿಗೆ ಹುಚ್ಚ ವೆಂಕಟ್ ಮರ್ಯಾದೆ ಕೊಡಬೇಕು ಅಂತ ಅಷ್ಟೇ. ಮತ್ತೊಂದೇನು ಹೇಳಿ ಹೇಳಿ ಮುರತ್ನ ಅವ್ರು ಹೇಳಿ ಸರ್. ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ. ನಾನು ಒಂದು ಪದನು ಅವ್ರಿಗೆ ನಾನು ಏನು ಮಾತಾಡಲ್ಲ. ಹೌದು 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 ಹೌದು. ಯಾಕೆ ಅಂದ್ರೆ ಅವ್ರು ಏನ್ ಬೇಕಾದ್ರು ಮಾತಾಡಬಹುದು. ಅವ್ರ ಹೆಸರು ಮುಂದೆನೆ ಅವ್ರು ಏನ್ ಇಟ್ಕೋಬೇಕು ಅದ್ ಇಟ್ಕೊಂಡಿದ್ದಾರೆ. ಹೌದಾ? ಇದೇನ್ ನಿಮ್ಮ ಹುಚ್ಚ ಮಾತಾಡಂಗಿಲ್ಲ. ಓ ಕರ್ನಾಟಕ ಅಂತೆ ಪ್ರೂಫ್ ತೋರಿಸ್ತು ನಾನು ಹುಚ್ಚ ಅಲ್ವಾನು? ನಾನೇ ಹೇಳ್ತಾ ಇದೀನಿ ಕಡ, ಬಾರೋ ಲೋಕಾಯುಕ್ತ ಅವ್ರು ಕೂರ್ಸಾರ ಕಡ. ಆಯ್ತಾ? ಅವ್ರು ಇಲ್ಲಿ ಕೂರ್ಸಾರ. ನಾನು ಕುತ್ಕೊಂತೀನಿ, ನಮ್ಮ ಅಪ್ಪ ಕುತ್ಕೊಂತಾರೆ, ಇವ್ರು ಕುತ್ಕೊಳ್ಳಿ ಟಿವಿ ನೈನಲ್ಲಿ. ನಮ್ ಪ್ರಾಪರ್ಟಿ ಇದೆಲ್ಲ ಡೀಟೇಲ್ ಇನ್ಕಮ್ ಟ್ಯಾಕ್ಸ್ ಕೊಡ್ತೀನಿ. ನಾನ್ ತಪ್ಪಾಗಿದ್ರೆ ವಿಧಾನಸೌಧ ಮುಂದೆ ಸಾರಿ ಕೇಳ್ತೀನಿ ಕಣ. ಇವ್ರು ತಪ್ಪಾಗಿದ್ರೆ ಶ್ರೀಮಂತರು ಏನೋ ಬೈ ಮಿಸ್ಟೇಕು, ಒಂದು ಕುಕ್ಕರ್ ಅವ್ರಿಗೆ ಹೋಗಿದೆ, ಅವ್ರಿಗೆ ಅವಮಾನ ಆಗಿದೆ, ಅದನ್ನ ವಾಪಸ್ ಕೊಟ್ಬಿಡ ಕೇಳಿ. ಮುನಿರತ್ನ ಅವ್ರೆ, ನೀವ್ ಎಷ್ಟು ಚಿಲ್ಡ್ರೆ ಆದ್ರಿ ಗೊತ್ತಾ ಜನರಿಗೆ? ಏನ್ ಮಾಡೋದು, ನನ್ನ ಹೆಸರಲ್ಲಿ ನಿಮ್ಮಂತ ಒಂದ್ ಹೆಸರು ಇರ್ಲಿಲ್ಲ, ಅದಕ್ಕೆ ಚಿಲ್ಡ್ರೆ. ಇವತ್ತು ಕರ್ನಾಟಕ ಜನತೆ ಹೇಳ್ತಾರೆ ಯಾರು ಹುಚ್ಚ ಅಂತ. ಇರ್ಲಿ, ನಿಮ್ಗೆ ಒಳ್ಳೆ ಇನ್ನು ಬಿರುದಾಂಕಿತ್ರ ನೀವು ಬಹಳಷ್ಟು ಬಿರುದುಗಳನ್ನ ಪಡಿಬೇಕು. ಹೌದೌದು, ಆ ನಿಮ್ಗೆ ಒಳ್ಳೇದಾಗಿ ಕೊಲೆಗಾರ ಅಂತ ಬಿದ್ದು ಪಡಿತೀನಿ. ನಿಮ್ಗೆ ಒಳ್ಳೇದಾಗಿ ಕೊಡ್ತೇನ. ನಿಮ್ಮ ಪ್ರಪಂಚಾದ್ಯಂತ ನಿಮ್ಮ ಅಭಿಮಾನಿಗಳ ಸಂಘ ಇದೆ. ಇವತ್ತು ಹುಚ್ಚ ವೆಂಕಟಣೆ ಹುಡುಗರಿಗೆ ಹಾಕಿ ಬೋಗಸ್ ಓಟ್ ಹಾಕೋರ್ನ ಪೊಲೀಸ್ ಹಿಡಿದ್ರೆ ಸಾಕ್ಷಿ ಸಮೇತ ನಾಳೆ ಬಂದು ಬೇಲ್ ಕೊಟ್ಟು ಬಿಚ್ಕೊಂಡು ಹೋಗ್ತೀನಿ. ನಾನು ಕರ್ನಾಟಕನ ಕನ್ನಡಿಗರ ಮಾರಕ ಬಿಡಲ್ಲ. ನಿಮ್ಮಂತ ಉತ್ತಮರು ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಅಲ್ಲ ಮುನಿರತ್ನ ಅವರೇ, ಈಗ ಮುನಿರತ್ನ ಅವರೇ ಅಲ್ಲ ಅಲ್ಲ ಒಂದ್ ನಿಮಿಷ ಮುನಿರತ್ನ ಅವರೇ, ಇರೋ ಪ್ರಶ್ನೆ ಇಷ್ಟೇ. ಎಲೆಕ್ಷನ್ ಗಿಮಿಕ್ಕೋಸ್ಕರ ಮುನಿರತ್ನ ಅವರು ಇಡೀ ಕ್ಷೇತ್ರದಾದ್ಯಂತ ಇಂತಹ ಕುಕ್ಕರ್ಗಳನ್ನ ಹಚ್ಚತಾ ಇದ್ದಾರೆ, ವಾಟರ್ ಕ್ಯಾನ್ಗಳನ್ನ ಹಚ್ಚತಾ ಇದ್ದಾರೆ ಅಂತ ಕೇವಲ ಹುಚ್ಚ ವೆಂಕಟ್ ಅವರು ಆರೋಪ ಮಾಡ್ತಾ ಇಲ್ಲ, ಇಡೀ ಕ್ಷೇತ್ರದ ಜನ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಬೇಕು ಈ ಗಿಮಿಕ್, ವೋಟ್ ವೋಟ್ಗೋಸ್ಕರ ಈ ರೀತಿ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ? ಸರ್ ಒಂದೇ ಒಂದ್ ಮಾತು ಹೇಳ್ತೀನಿ, ಕಳೆದ 5 ವರ್ಷದಲ್ಲಿ ನಾನು ಮಾಡ್ತಾ ಇರೋದು 1-2 ಇವತ್ತು ಮಾಡಿದ್ರೆ ತಪ್ಪು. ಲೋಕಾಯುಕ್ತ ಅವ್ರನ್ನ ಬಿಡ್ತಾ ಇಲ್ಲ ನಿಮ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ. ಓಕೆ ಮುರತ್ ಅವರೇ, ಮುರತ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂತೆ ಜೊತೆಗೆ ಹುಚ್ಚ ವೆಂಕಟ್ ಅವ್ರು ನೀವು ಕೂಡ ಮುರತ್ ಅವ್ರ ಪ್ರಶ್ನೆ ಕೇಳುವಂತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೋಣ, ಬ್ರೇಕ್ ಆದ್ಮೇಲೆ ಮುರತ್ ಅವ್ರ ಜೊತೆಗೆ ಆ ಕ್ಲಾರಿಫಿಕೇಶನ್ ತಗೋಣ, ಜೊತೆಗೆ ಹುಚ್ಚ ವೆಂಕಟ ಅವ್ರ ಒಂದಷ್ಟು ಪ್ರಶ್ನೆ ಇದೆ ಮುರತ್ ಅವ್ರಿಗೆ ಅದನ್ನು ತಗೋಣ ಸಣ್ಣ ಬ್ರೇಕ್ ನಂತರ. ಆಗ್ಲೇ ಮಾತಾಡ್ತಾ ಇದ್ವಿ ಹುಚ್ಚ ವೆಂಕಟ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮುರತ್ನ ಅವರಿಗೆ ಕೇಳ್ತಾ ಇದ್ರು. ಮುರತ್ನ ಅವರೇ ಲೈನ್ ಇದೀರಿ ಅನ್ಕೋತೀವಿ. ಈ ರೀತಿಯಾದಂತ ಗಿಮಿಕ್ ಹಾಕ್ಬೇಕು ಮುರತ್ನ ಅವರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾರು ಫೋನ್ ಮಾಡಿ ಕರೆದು ಕುಕ್ಕರ್ ಕೊಡ್ತೀವಿ, ಐಡಿ ಕಾರ್ಡ್ ಮಾಡ್ಕೊಡ್ತೀವಿ, ಮುರತ್ನ ಅವರಿಗೆ ವೋಟ್ ಹಾಕಿ ಅಂತ ಡೈರೆಕ್ಟ್ ಆಗಿ ಮುರತ್ನ ಅವ್ರು ಮಾಡದೆ ಹೋದ್ರು ನೀವು ಆಗ್ಲೇ ಹೇಳಿದ್ರಿ ನನ್ನ ಹಿತೈಷಿಗಳು ಅಥವಾ ನನಗೆ ಬೇಕಾದವರು ಯಾರೋ ಒಂದು ರೀತಿ ಇದನ್ನ ಹಂಚ್ತಾ ಇದಾರೆ ಅಂತ. ಯಾಕೆ ಬೇಕು ಈ ಲಾಸ್ಟ್ ಮೂಮೆಂಟ್ ಗಿಮಿಕ್ಕು ಕುಕ್ಕರ್ ಕೊಡೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಹೇಳಿ ಹೇಳಿ ಹೇಳಿ. ಯಾವುದೇ ಒಂದು ವಿಷಯನ ಹೊಸದಾಗಿ ಬಂದಾಗ ವಸ್ತು ಅಂತ ಹೇಳ್ಬೋದು. ಒಂದು ಸಾರಿ ತಾವು ಇವಾಗ ಫೋನ್ ಒಳಗೋ ಅಥವಾ ಲೈನ್ ಒಳಗೋ ನೀವು ಯಶವಂತಪುರ ಜನತೆ ಕೇಳಿ ಸರ್. ಓಕೆ. ಮುನಿರತ್ನ 2010 ಇವ್ರು ವೆಂಕಟ್ ಇರುವಂತ ವಾರ್ಡ್ಗೆ ನಾನು ಪಾಲಿಕೆ ಸದಸ್ಯ. ಆವತ್ತು ಶುರು ಮಾಡಿದ್ ಇವತ್ತಿಗೂ ನಿಲ್ತಿಲ್ಲ, ಹೊಸದಾಗಿ ಮಾಡ್ತಾ ಇಲ್ಲ. ಯಾವ್ದ್ರೆ ಇವ್ರು ವೆಂಕಟ್ ಹಿಂಗಾದ್ರೂ ಇಷ್ಟು ವರ್ಷ ಇವ್ರು ಕೇಳಿಲ್ಲ, ಅಲ್ಲೇ ಇದಾರೆ ಇವರು, ಇಷ್ಟು ವರ್ಷನೂ ಮಾತಾಡಿಲ್ಲ. ಇಷ್ಟು ದಿನ ಸುಮ್ಮನಿದ್ರು, ಮೊನ್ನೆ ಎಲೆಕ್ಷನ್ ಅಲ್ವಾ, ಈಗ ಈಗ ತಾನೆ ಎಲ್ಲ ಬಿಚ್ಚೋದು. ಕ್ಲೈಮ್ಯಾಕ್ಸ್ ಅಲ್ವಾ? ನಂದು ಒಂದ್ ತಪ್ಪಿದೆ ಸರ್, ಬಹಳ ದೊಡ್ಡ ತಪ್ಪು ನಾನೊಂದ್ ಮಾಡಿದೀನಿ ಸರ್. ಏನ್ ಹೇಳಿ ಅದನ್ನ? ಇಷ್ಟು ದಿನ ಅವ್ರು ಕೇಳಿದ ಬೇಡಿಕೆ ಎಲ್ಲ ಈಡೇರಿಸ್ಕೊಂಬಂದೆ, ಮೊನ್ನೆ ಅದು ಈಡೇರಿಸ್ಬಿಟ್ಟಿದ್ರೆ ನಾನು ಒಳ್ಳೆಯವನಾಗ್ಬಿಡ್ತಾ ಇದ್ದೆ ಸರ್. ನೀವ್ ಇವಾಗ ಹೇಳಿ ಜನ ದಡ್ರಲ್ಲ ನಂಬಕ್ಕೆ, ಜನ ದಡ್ರಲ್ಲ. ನೀವೇ ಅಲ್ಲ, ಕೆಲವು ರಾಜಕೀಯ ವ್ಯಕ್ತಿಗಳು ಇದನ್ನ ಹೇಳೇ ಹೇಳ್ತಾರೆ. ಲಾಸ್ಟ್ ಆಗಿ ಏನಂತ, ಅವ್ರು ದುಡ್ಡು ಕೇಳಿದ್ರು ನಾವು ಕೊಟ್ಟಿಲ್ಲ, ಅದಕ್ಕೆ ನಮ್ ಮಾಡ್ತಾವ್ರೆ. ಹೌದಲ್ವಾ? ಅದಕ್ಕೆ ನನ್ನ ಪ್ರಾಣನ ಒತ್ತೆ ಇಟ್ಟು ಇಲ್ಲಿ ಕುತ್ಕೋಬೇಕಲ್ವಾ? ಇವತ್ತು ಅದೇ ಯಶವಂತಪುರ ನೀನಿರಿ, ನಮ್ಮ ಅಪ್ಪ ಇದಾರೆ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದೇನ್ ತಿನ್ನಿ, ನಾನು ಕೊಲೆಗಾರ ಆಗ್ತೀನಿ.
ಕೊಲೆಗಾರ ಅಂತ ಆಗ್ತೀರಿ, ಆದ ಕಾರಣ ನೀವುಗಳು ಯಶವಂತಪುರ ಅವರು ನನ್ನ ಆಫೀಸ್ಗೆ ಅವ್ರು ಬಂದಿರೋದು. ಅಲ್ಲ ಅಲ್ಲ ಅಲ್ಲ, ಆಗ್ಲಿಂದ ಇಬ್ರ ಮಧ್ಯೆ ನಡೀತಾ ಇದೆ ಹುಚ್ಚಬೇಕು. ನೀವಾದ್ರೂ ಹೇಳಿ, ಇಲ್ಲ ಅವ್ರಾದ್ರೂ ಹೇಳ್ತಾರೆ ಏನ್ ಏನ್ ನಡೆದಿತ್ತು ಅಲ್ಲಿ ಅಂತ. ಏ ತಿರ್ಗಾ ನೀವು ಅದನ್ನ ಮೆಗಾ ಸೀನ್ ಅಂತ ಹೇಳಿ ಬಾಡ್ರ. ಅಲ್ಲ ಏನದು ವೆಂಕ ಮುಂಡತ್ ಅವ್ರು ಹೇಳಿ ಏನ್ ನಡೀತ ಅಲ್ಲಿ ಅವ್ರು ಬಂದ. ಮುನಿರತ್ನ ಅವರು ಹಂಚ್ತಾ ಇದಾರೆ ದುಡ್ಡುಗಳು ಎಲ್ಲ, ಹಂಚ್ತಾವ್ರೆ ಹಂಚ್ತಾ ಇಲ್ವಾ ದುಡ್ಡೇನು ಹಂಚೇ ಇಲ್ವಾ? ಐದು ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ವರ್ಕ್ ಆಗತ್ತೆ ನನ್ನ ಆಫೀಸ್ ಅಲ್ಲಿ. ನಾನು ಬಂದಿದ್ದೀನಿ, ನೀವು ಯಾರಿಗೂ ದುಡ್ಡೇ ಹಂಚಿಲ್ವಾ? ಐದು ಕ್ಯಾಮ್ರಾದಲ್ಲಿ ನೀವು ಯಾರಿಗೂ ದುಡ್ಡೇ ಹಂಚಿಲ್ವಾ? ಇವರು ನೀವು ಅಪ್ರೂವ್ ಕೊಡ್ತಾರೆ? ಒಂದೇ ನಿಮಿಷ ವೆಂಕಟ ಅವರು ಹೇಳಿ ಹೇಳಿ. ಮುನಿರತ್ನ ಅವ್ರು ಹೇಳಿ ಸರ್ ಕೇಳಿ. ಹಾ, ಇವರು ಒಳಗೆ ಬಂದಾಗ್ಲಿಂದ ನಾನು ಬಂದಿದ್ದೆ ಅದಕ್ಕೆ. ಹಲೋ ಎಕ್ಸ್ಕ್ಯೂಸ್ ಮೀ ನೋಡಿ, ಹಲೋ ಇದು ಹೇಳ್ತೀನಿ ಆಮೇಲೆ ನೀವು ಒಂದು ಹೇಳ್ತೀನಿ. ನಾನು ಹೆಣ್ಮಕ್ಳಿಗೋಸ್ಕರ ಪ್ರಾಣ ಕೊಡೋನು, 300 ರೂಪಾಯಿ ಕೊಡಲ್ವಾ ಕುಕ್ಕರ್ಗೆ? ಈಗ ಸರ್ ಒಂದು ಹೇಳಿ 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 ಹೇಳಿ. ನಮ್ಮ ಅಕ್ಕಗೆ ಸ್ವಂತ ಮನೆ ಇದೆ, 20 ಲಕ್ಷದ ಮನೆ ಇದೆ, 15,000-16,000 ಬಾಡಿಗೆ ಬರುತ್ತೆ. ನಾನು ಮಾತಾಡಕ್ ಬಿಡೋದೇ ಇಲ್ಲ ಅಂತಾರ ಅವ್ರು. ಒಂದ್ನಿಮಿಷ ಕುಕ್ಕರ್ ಕಲ್ಸ್ಬಿಡಿ ಅಂತ. ಲೋ ಜನರು, ನೀವು ಓಟ್ ಹಾಕಲ್ಲ ಅಂದ್ರೆ ನಾಳೆ ಯಶವಂತಪುರ ಜನ ಮತ್ತಿಕೆರೆ ಆಮೇಲೆ ಎಲ್ಲಿ JP ಪಾರ್ಕು ರಾಜೇಶ್ವರ ನಗರ ಎಲ್ಲರಿಗೂ ಹೇಳ್ತಾರೆ ಕುಕ್ಕರ್ ಕೊಡಿ ಓಟ್ ಹಾಕಿಲ್ವಲ್ಲ. ನಾನು ಸೋತ್ಬಿಟ್ಟೆ, ಅದಕ್ಕೆ ಕುಕ್ಕರ್ನಾಗ ಜೋಪಾನವಾಗಿ ಇಟ್ಕೊಳ್ಳಿ. ನೀವೇನಾದ್ರೂ ಅದನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಮುನಿರತ್ನ ಕೇಸ್ ಹಾಕ್ತಾರೆ. ಹಲೋ ಹೇಳಿ ಹೇಳಿ ಮುನಿರತ್ನ ಅವರು ಹೇಳಿ 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 ಹೇಳಿ. ಸರ್ ಏನಿಲ್ಲ, ದಯವಿಟ್ಟು ಮೊನ್ನೆ ನಾನು ಅದು ಅವ್ರು ಕೇಳಿರೋದನ್ನ ಬೇಡಿಕೆ ಈಡೇರಿಸಿಲ್ಲ. ಅದು ನೀವು 100 ಸರಿ ಹೇಳಿದ್ರು ಜನ ಗೊತ್ತು. ಮುನಿರತ್ನ ಅವರೇ, ನೀವ್ ಯಾವಾಗ ಜನ ಮುಂದೆ ಕುಕ್ಕರ್ ವಾಪಸ್ ಅವ್ರು ಹೇಳದ್ ಮೇಲೆ ಒಂದ್ ನಿಮಿಷ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದ್ ನಿಮಿಷ ಅವ್ರು ಹೇಳದ್ ಮೇಲೆ ವಾಪಸ್ ಕೊಡಿ ಅಂತ ಅವ್ರೆ. ಅದಕ್ಕೆ ಅದಕ್ಕೆ ಅವ್ರು ತಪ್ಪು ಮಾಡವ್ರೆ. ಒಂದ್ ನಿಮಿಷ ವಾಪಸ್ ಕೊಡಲ್ಲ ಕುಕ್ಕರ್. ಒಂದ್ ನಿಮಿಷ ಅವ್ರು ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಾ? ನಿಮ್ಮ ಫೋಟೋಗಳು ನಿಮ್ಮ ಡೈಲಾಗುಗಳು ಈ ನೀರಿನ ಬಾಟ್ಲು ಮೇಲೆ ಹಾಕಿದ ಹೆಸರು. ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ ಅಂತೀನ, ಪ್ರಾಣ ತೆಗೆಯವನು ಪ್ರಾಣ ಹೋಗಲ್ಲ. ಸರ್ ಅವರು ಆಗರ್ಭ ಶ್ರೀಮಂತ ಕುಟುಂಬ ಇಲ್ಲ ಅಂತ ಯಾರು ಹೇಳಿದ್ರು? ಈಗ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ. ನಂದಿಲ್ಲ ಏನೋ ಬೈ ಮಿಸ್ಟೇಕು, ತಪ್ಪಾಗಿ ಒಂದು ಶ್ರೀಮಂತ ಕುಟುಂಬಕ್ಕೆ ಒಂದು ಕುಕ್ಕರ್ ಹೋಗ್ಬಿಟ್ಟಿದೆ. ಅದನ್ನ ವಾಪಸ್ ಕೊಟ್ಬಿಡ್ಲಿ, ಮುಗ್ದೋಯ್ತಲ್ಲ ಮಾತು. ಈಗ ನೀನ್ ಏನಾದ್ರು ಎಕ್ಸ್ಟ್ರಾ ಮಾತಾಡ್ದ ನನ್ನ ಮಗನ ನಾನು ಆಚೆ ಹೋಗ್ತೀನಿ. ಅಲ್ಲ ಅಲ್ಲ, ಈಗ ಅವ್ರು ಹೇಳ್ತಿರೋದು ಯಾಕ ರಬ್ಬರ್ ಇಲ್ದಂಗೆ ಹೇಳಿದ್ಯ? ನಮ್ಮ ಮನೆ ಮನೆ ಹೋಗ್ತಾ ಇರೋದು. ಹೌದು, ಅದನ್ನ ಕೇಳ್ತಿರೋದು ನಾನು. ಫೋನ್ ಅವ್ರು ಮಾಡಿದ್ದ ಇಲ್ಲ ಮುನಿರತ್ನ ಅವ್ರ ಕಡೆಯವರು ನಿಮ್ಮ ಸಿಸ್ಟರ್ ಕಾಲ್ ಮಾಡಿದ್ದ ಅಥವಾ ನಿಮ್ಮ ಸಿಸ್ಟರ್ ನೀವ್ ಹೇಳ್ತಿರೋದು? ನಿಮ್ಮ ಸಿಸ್ಟರ್ಗೆ ಸುನಂದ ಮಾನವ್ರು ಕಾಲ್ ಮಾಡಿ ಕುಕ್ಕರ್ ಕೊಡ್ತೀವಿ ಬನ್ನಿ ಅಂತ ಕರೆದಿರೋದು. ನಮ್ಮ ಅಕ್ಕ ತಪ್ಪು ಮಾಡಿದ್ರೆ ಸ್ಟೇಷನ್ ಗೆ ಹೋಗ್ತೀವಿ. ಮುನಿರತ್ನ, ಈಗ ನೀವು ಒಂದ್ ವೇಳೆ ಏನಾದ್ರು ಅವ್ರ ಅಕ್ಕನೆ ಕಾಲ್ ಮಾಡಿದ್ದಾರೆ ನಿಮಗೆ ಕುಕ್ಕರ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ, ಅದು ಕಾಲ್ ಲಿಸ್ಟ್ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಆಫೀಸಿಗೆ ತಲುಪಿಸಕ್ಕೆ ಇಲ್ಲ ನೀವೇ ತಂದು ಕೊಡಕ್ ಆಗುತ್ತಾ? ಹೇಳಿ ಹೇಳಿ ಹೇಳಿ. ಯಾರ ಬಡವರು ಇಸ್ಕೊಂತ ಇದಾರೆ ಒಂದೊಂದ್ ಸಾರಿ ಬೈ ಮಿಸ್ಟೇಕ್ ಶ್ರೀಮಂತರು ಹೋಗ್ಬಿಡೈತೆ. ಅಲ್ಲ, ಬಡವರು ಇಸ್ಕೋತಾ ಇರೋದೇ ಆಮಿಷ ಅಂತ ನೀವು ಓಟ್ ಹಾಕ್ಸ್ಕೊಳಕೇನೆ ಕೊಡ್ತಾ ಇದೀರಿ ವೆಂಕಟ್ ಅವ್ರ ಆರೋಪ ಹೇಳಿ ಸರ್. ಈಗ ಇವರು ಶ್ರೀಮಂತರು, ಇವ್ರಿಗೆ ಬೇಡ. ಈಗ ರೋಡಲ್ಲಿ ಎಲ್ಲೋ ಕಾಸು ಸಿಗತ್ತೆ, ಕೆಲವ್ರು ಏನ್ ಮಾಡ್ತಾರೆ ಮುಟ್ಟೋದಿಲ್ಲ. ಹೌದು, ಏ ತು ನಂದಲ್ಲಪ್ಪ ಇದು ಕಂಡವ್ರ ಕಾಸು ನಾನು ಯಾಕೆ ಎತ್ಕೊಂಡ್ಲಿ ಅಂತಾರೆ. ವೆಂಕಟ್ ಅವ್ರ ಕೈಗೆ ಒಂದ್ ಸಿಕ್ಬಿಟ್ಟಿದೆ ಶ್ರೀಮಂತ್ರಿ ಇವರು, ಅದನ್ನ ಬಿಸಾಕ್ಬಿಡ್ಲಿ ಎತ್ಕೊಂಡು. ಏ ತು ನನಗೆ ಬೇಡಪ್ಪ ಅಂತ ಕಲಿದು. ನಾನು ಇದನ್ನ ಬಿಸಾಕಿದ್ರೆ ಕರ್ನಾಟಕ ಜನತೆಯನ್ ಬಿಸಾಕ್ದಂಗೆ, ಕರ್ನಾಟಕ ಬಿಸಾಕ್ದಂಗೆ, ಯಶವಂತಪುರ ಜನತೆಯನ್ ಬಿಸಾಕ್ದಂಗೆ. ಯಾಕಂದ್ರೆ ಇದರಿಂದನೇ ಜನರು ಮೋಸ ಹೋಗ್ತಾ ಇರೋದು, ಜನರು ಕರ್ನಾಟಕ ಮಾರ್ತಾ ಇರೋದು ಅಥವಾ ತಮ್ಮನ್ ತಾವು ಮಾರ್ಕೊಂತಾ ಇರೋದು. ನಾನು ಬಿಸಾಕಾಗಲ್ಲ ಇದನ್ನ, ಡೆಲ್ಲಿವರೆಗೂ ತಗೊಂಡು ಹೋಗ್ತೀನಿ ತಲೆ ಕೆಟ್ರೆ. ಈಗ ವೆಂಕಟ್ ನೀನ್ ನನ್ನ ಸ್ನೇಹಿತ. ಹಾ, ಈಗ ಬಂತು ನಮ್ಮ ಮಕ್ಕಳಿಗೆ ಐ ಕುಕ್ಕರ್ ಇವಾಗೇ ಕೊಡಿಸ್ತೀನಿ, ನೀವೇ ಬರ್ಬೇಕು. ಅದು ನಾ ಲೈಫ್ ತೋರ್ಸ್ಬೇಕು ಕುಕ್ಕರ್. ಎಷ್ಟು 300 ರೂಪಾಯಿ 600 ರೂಪಾಯಿ ಕುಕ್ಕರ್ ಕೊಡ್ತೇನೆ. ಆ ಕುಕ್ಕರ್ ತಗೊಂಡೋಗ ಆಮೇಲೆ ಎಲ್ಲಾ ಜನತೆಗೆ ಹೇಳ್ತಾ ಇದ್ದೀನಿ. ರಾಜ ಏನಾದ್ರು ರಾಜರಾಜೇಶ್ವರಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಯಾರ್ಯಾರು ಕುಕ್ಕರು ಡ್ರಿಂಕ್ಸು ದುಡ್ಡುಗಳು ಇಸ್ಕೊಂಡಿದ್ದೀರೋ ನೀವೇನಾದ್ರೂ ಮುನಿರತ್ನ ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರೆ ಅವ್ರು ವಾಪಸ್ ಕೇಳ್ತಾರೆ, ಆಮೇಲೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಅದಕ್ಕೆ ಅದನ್ನೆಲ್ಲ ಹಂಗೆ ಇಟ್ಕೊಂಡಿರಿ ಅಥವಾ ಅವ್ರಿಗೆ ಹೋಗಿ ಓಟ್ ಹಾಕಿ ಆಮೇಲೆ ನಿಮ್ಮ ಮನೆ ಬರ ನಿಮ್ದು. ಈಗ ವೆಂಕಟ್ ವೆಂಕಟ್ ಹೇಳಿ ಹೇಳಿ ಕೇಳಿಸ್ಕೋತಾ ಇದಾರೆ. ಹೇಳಿ ಸರ್, ಹೇಳಿ ಹೇಳಿ. ನಾಳೆ ನಾನು ವೆಂಕಟ್ ಮೀಟ್ ಮಾಡ್ತೀನಿ, ನಾನು ಅದೇನ್ ಬ್ಯಾಲೆನ್ಸ್ ಅದೇನೋ ಬೇಡಿಕೆ ಐತೆ ಅಡಿ ಈಡೇರಿಸ್ಬಿಡ್ತೀನಿ, ಸುಮ್ಮನೆ ಬಿಡ್ತಾರೆ ಬಿಡಿ, ನಾನು ಮಾತಾಡ್ಕೊಳ್ತೀನಿ. ಒಂದ್ ಹೇಳ ಸರ್, ಒಂದ್ ಹೇಳ ಮುನಿರತ್ನ ಅವ್ರೆ, ತಪ್ಪು ತಿಳ್ಕೊಂಬಿಡಿ, ನಿಮ್ಗೆ ಹೇಳಲ್ಲ. 20 ರೂಪಾಯಿನ ನನ್ನ ಎಕಡ ಅಂತ ಬಿಸಾಕ್ ಬಂದವ್ ನಾನು. ನನ್ನ ಹೆಸರು ಹುಚ್ಚ ವೆಂಕಟ್ ಅಂತ. ಈಗ ದಯವಿಟ್ಟು ಮನೆ ನೀವೇನ್ ಹೇಳಿದ್ರು ಅದನ್ನ ನಾನು ಮಾಡ್ತೀನಿ. ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೇಳೆ. 1,00,000 ರೂಪಾಯಿನ ನನ್ನ ಎಕಡ ಅಂತ ಬಿಸಾಕ್ ಬಂದವ್ ನನ್ನ ಹೆಸರಲ್ಲಿ ಇವತ್ತು ಒಂದು ಪ್ರಾಪರ್ಟಿ ಇಲ್ಲ.
ಅಲ್ಲ, ಈಗ ಹುಚ್ಚ ವೆಂಕಟ್ ಅವರು ನಿಮ್ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಅವ್ರ ಬೇಡಿಕೆ ಈಡೇರ್ಸಕ್ ರೆಡಿ ಆಗಿದ್ರಿ ನೀವು? ಹೆಂಗೆ ನೋಡು, ಡೈರೆಕ್ಟ್ ಆಗಿ ಹೇಳ್ತಾವ್ರೆ, ಲಂಚ ಕೊಡ್ತೀನಿ ನಿಮ್ಗೆ, ನಮ್ ಕಡೆ ಬಂದ್ಬಿಡಿವಿ ನಾವು, ಕ್ಯಾನ್ವಾಸ್ ಮಾಡ್ಬಿಡಿ. ಸಕತ್ತು ನೋಡಿ ಜನರು, ನೀವು ನೋಡಿ ಯಶವಂತಪುರ ಅವ್ರೆ, ನನ್ನ ಮಗನ್ ನಾನು ಶಿಫ್ಟ್ ಆಗ್ತೀನಿ, ಆಮೇಲೆ ನೀವೇನಾಗ್ತೀರಾ ನಿಮ್ಮನೆ ಬರ. ನಾನು ಹೇಳಿದ್ದು ಅವ್ರು ಮಾಡಿಲ್ಲ, ಅವ್ರು ಹೇಳಿದ್ ನಾನು ಮಾಡಿಲ್ಲ. ಹೌದು ಸರ್, ಎಲ್ಲ ನೋಡ್ತಾವ್ರೆ ಸರ್. ಯಾಕೆ ಸರ್ ದಯವಿಟ್ಟು ಬೇರೆ ಎಮ್ ಎಲ್ ಎ ಅವ್ರ ಮರ್ಯಾದಿನ ಆಚೆ ತೆಗಿತೀರಾ, ಅಥವಾ ಕಾಂಗ್ರೆಸ್ ಪಕ್ಷನ ಆಚೆ ತೆಗಿತೀರಾ, ಅವ್ರ ಬಗ್ಗೆ ಕೆಟ್ಟ ಹೆಸರು ಯಾಕೆ ಮಾಡ್ತೀರಾ? ಡೈರೆಕ್ಟ್ ಆಗಿ ಕುಕ್ಕರ್ ಕೇಳ್ತಾವ್ರೆ, ಡೈರೆಕ್ಟ್ ಆಗಿ ಲಂಚ್ ಹಾಕೊಡ್ತೀನಿ, ಬಂದು ನಮ್ಗೆ ಪರವಾಗಿ ನಿಂತ್ಕೊಳ್ಳಿ ಅಂತವ್ರೆ. ಇದಾಮೇಲೂ ಜನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಾನು ಡಿಪ್ಲೊಮಾ ಇನ್ ಸಿವಿಲ್ ಜನರು ಹೇಳ್ತಾ ಇರೋದು ನಿಮ್ಗಲ್ಲ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕೇಳಿಲ್ಲ. ನೀವೆಲ್ಲ ಎಜುಕೇಟೆಡ್ ಪಾಸ್ ಆಗಿದ್ದೀರಾ, ನಮ್ಗೆ ಎಜುಕೇಶನ್ ಇಲ್ಲ. ಒಂದ್ ನಿಮಿಷ ಪ್ರೀತಿ ಇದೆ ನಿಮ್ಗಳ ಮೇಲೆ. ವೆಂಕಟ ಅವ್ರ ಒಂದೇ ನಿಮಿಷ, ಅವ್ರು ಹೇಳಿದ್ ಲೈವ್ ಕೇಳಿದ್ರ, ಇದಾಮೇಲೂ ನೀವು ನನ್ ಮೇಲೆ ಹೊಟ್ಟೆ ಕಿಚ್ಚಪಟ್ರೆ. ವೆಂಕಟ್ ಒಂದೇ ನಿಮಿಷ ಸಾಕು ಕಣ. ಎಲ್ಲ ಹೆಣ್ಮಕ್ಳು ಪರವಾಗಿ ಹೋರಾಟ ಮಾಡಿರೋ ನಾನು, ನಮ್ಮ ಅಕ್ಕನಿಗೆ 300 ರೂಪಾಯಿ ಕೊಟ್ಟು ಕುಕ್ಕರ್ ಕೊಡ್ಸಕ್ ಆಗಲ್ವಾ? ಅಲ್ಲ ಈಗ ಒಂದ್ ನಿಮಿಷ ಆಮೇಲೂ ನೀವು ನಾನು ರಾಂಗು ಅವ್ರು ಕರೆಕ್ಟ್ ಅಂದ್ರೆ, ತಂದೆ ಮೇಲೆ ಆಣೆ ಯಶವಂತಪುರಲ್ಲಿ ಇರಲ್ಲ, ನಮ್ಮ ತಾತನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅಂತ ಇರೋದು. ಬಟ್ ಒಂದ್ ಹೇಳ್ತೀನಿ, ಬರೀ ಯಶವಂತಪುರ ರಾಜರಾಜೇಶ್ವರ ಮಾತ್ರ ಮಾರಾಟ ಆಗಲ್ಲ, ಇಡೀ ಕರ್ನಾಟಕ ಕನ್ನಡಿಗರು ಕೂಡ ಮಾರಾಟ ಆಗ್ಬಿಡ್ತದೆ. ಈಗಾಗಲೇ ರೋಡ್ಗಳೆಲ್ಲ ಮಾರಾಟ ಮಾಡ್ಬಿಟ್ಟವ್ರು ಇವರು ಪ್ರೈವೇಟ್ ಕಂಪ್ನಿಗಳಿಗೆ. ನೀವು ಟೋಲ್ ಕಟ್ತಿರಲ್ಲ, ಕೆಲವರು ಬಾಂಬೆಯಿಂದ ತಗೊಂಡವ್ರೆ, ಕೆಲವರು ಹೈದರಾಬಾದ್ ಇಂದ ತಗೊಂಡವ್ರೆ, ನೆಕ್ಸ್ಟ್ ಆರ್ ಟಿ ಓ ಕೆಲವರು ಪ್ರೈವೇಟ್ ಎಂಪ್ಲಾಯೀಸ್. ಮಾತಾಡ್ತೀನಿ ನಿಮ್ ಜೊತೆ ಕೂಡ ಮಾತಾಡ್ತೀನಿ, ಆದ್ರೆ ಇಲ್ಲಿ ಇರುವಂತದ್ದು ಒಂದೇ, ನೀವು ಬೇಡಿಕೆ ಏನು ಅಂತ ಹೇಳ್ತಿಲ್ಲ, ಅವ್ರ ಬೇಡಿಕೆ ಏನು ಅಂತ ಕೇಳ್ತಿಲ್ಲ. ಬೇಡಿಕೆ ಅನ್ನೋದ್ರ ಬಗ್ಗೆ ನಾನು ಇಬ್ಬರ ಹತ್ರ ಕ್ಲಾರಿಫಿಕೇಶನ್ ತಗೋತೀನಿ, ಅದಕ್ಕೆ ಮತ್ತೊಂದು ಸಣ್ಣ ಬ್ರೇಕ್. ಆಗ್ಲೇ ಮಾತಾಡ್ತಾ ಇದ್ವಿ, ಹುಚ್ಚ ವೆಂಕಟ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಮುನಿರತ್ನ ಅವರಿಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದೊಮ್ಮೆ ನೀವೇನಾದ್ರೂ ಅಭಿವೃದ್ಧಿ ಕೆಲಸ ಮಾಡಿದ್ರೆ, ಆರ್ ನಗರ ಏನಾದ್ರೂ ಅಭಿವೃದ್ಧಿ ಕೆಲಸದಲ್ಲಿ ಮುಂದೆ ಇದ್ರೆ, ನೀವು ಯಾಕೆ ಈ ಕುಕ್ಕರ್ ಕೊಡುವಂತ ಅವಶ್ಯಕತೆ ಬರ್ತಾ ಇತ್ತು? ಹುಚ್ಚ ವೆಂಕಟ ಅವ್ರ ಪ್ರಶ್ನೆ ಇಷ್ಟೇ, ಯಾವ ಕಾರಣಕ್ಕಾಗಿ ಆಮಿಷನ ಒಡ್ಡತಾ ಇದ್ದೀರಾ? ಕುಕ್ಕರ್ ಕೊಡ್ತೀವಿ, ಫಸ್ಟ್ ಐ ಡಿ ಕಾರ್ಡ್ ಅನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತೀರಿ, ಆಮೇಲೆ ಕುಕ್ಕರ್ ಕುಕ್ಕರ್ ತಗೊಂಡ್ಬಂದು ಕೊಡ್ತೀರಿ, ಆಮೇಲೆ ಮತ್ತೊಂದು ಕೊಡ್ತೀರಿ. ಯಾಕೆ ಕೊಡ್ತೀರಾ? ಒಂದೊಮ್ಮೆ ಅಭಿವೃದ್ಧಿ ಆಗಿದೆ ಅದನ್ನು ಕೊಡದೇ ಬೇಡ, ಜನ ನಿಮಗೆ ಓಟ್ ಹಾಕ್ತಾರೆ ಅಂತ, ಅದನ್ನೇ ತಾನೇ ಹೇಳಕ್ ಹೋಗ್ತಾ ಇರೋದು. ಹಲೋ, ಹೇಳಿ ಹೇಳಿ ಮುಂದತ್ನ ಅವ್ರು, ಅದನ್ನೇ ಕೇಳ್ತಾ ಇರೋದು, ಅವ್ರು ಫಸ್ಟ್ ಕೇಳ್ತಾ ಇರೋದು ಅದನ್ನೇ. ಸರ್ ಒಂದು ಮಾತು ಹೇಳ ಹೇಳಿ. ಮುನಿರತ್ನ ಎಮ್ ಎಲ್ ಎ 5 ವರ್ಷ ಆಯ್ತು. ಅಲ್ಲ, ಮುನಿರತ್ನ ಅವರಾಗಿ ಎಮ್ ಎಲ್ ಎ ಆಗಿ 5 ವರ್ಷ ಆಯ್ತು, ಕಾರ್ಪೊರೇಟರ್ ಆಗಿ ಕಾರ್ಪೊರೇಟರ್ ಆಗಿದ್ರು, ಎಮ್ ಎಲ್ ಎ ಆದ್ರೂ ಓಕೆ. ಒಂದ್ ನಿಮಿಷ ಪ್ಲೀಸ್ ಸರ್, ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್. ಹೇಳಿ 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 ಹೇಳಿ. 1 ವರ್ಷದಿಂದ ನಾನು ಅಭಿವೃದ್ಧಿ ಬಗ್ಗೆ ಇವರು ಹೊಗಳಿದ್ದಾರೆ, ಆ ಮಟ್ಟಕ್ಕೆ ಹೊಗಳಿದ್ದಾರೆ. 1 ವರ್ಷದಿಂದ ಜಾಸ್ತಿ ಇಲ್ಲ. ಆ ಹೊಗಳಿರೋದು ನೀವು ನೋಡ್ಬಿಟ್ರೆ ಎಂತೆಂತ ಕೆಲಸಗಳು ಮಾಡಿದ್ದಾರೆ ಮುನಿರತ್ನ. ಇವತ್ತು ರಾಜರಾಜೇಶ್ವರಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಮುನಿರತ್ನ ಕಾರಣ. ಹೌದು ಸರ್, ರಸ್ತೆ ಇದು ಇದು. ನಾನು ನಿಮ್ಗೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಾನು ಶಿವರಾತ್ರಿ ದಿನ ಇವ್ರಿಗೆ ಹೊಗಳ್ದೆ, ಒಂದು ಯಾಕಂದ್ರೆ ನಾನು ಯಶವಂತಪುರಲ್ಲೇ ಇರೋದು ನೋಡಿದ್ದೀನಿ. 2, 3 ನನಗೆ ಇನ್ಫಾರ್ಮೇಶನ್ ಬಂದ ಪ್ರಕಾರ ಇವರು ಓಟ್ಗಳನ್ನ ಕೊಂಡ್ಕೊತಾವ್ರೆ. ಆಗ ನಾನೇನು ಮಾಡಬೇಕು, ಹಳೇದು ಹೊಗಳಿದ್ದನ್ನ ಇಟ್ಕೊಂಡು ಅವ್ರನ್ನ ಬಿಟ್ಬಿಡ್ಬೇಕಾ, ಅಥವಾ ಲಾಸ್ಟಾಗೆ ಇವರು ಓಟ್ಗಳನ್ನ ಕೊಂಡ್ಕೊತಾವ್ರೆ ಅಂತ ಸುಮ್ಮನೆ ಇರಬೇಕಾ? ಜನತೆ ಕೇಳ್ತೀನಿ. ಹೌದು ಹೌದು ಹೌದು. ಈಗ ಇವ್ರು ನನ್ನ ಹೊಗಳಿದ್ರಲ್ಲ, ಅವತ್ತು ಅಭಿವೃದ್ಧಿ ಆಗಿಲ್ವಾ? ಇವತ್ತು ಯಾಕೆ ನೀವು ಓಟ್ಗಳನ್ನ ಕೊಂಡ್ಕೊಳಕ್ ಹೋಗ್ತೀರಾ? ಕೆಲಸ ಮಾಡ್ಮೇಲೆ ಯಾಕೆ ನೀವು ಕೊಂಡ್ಕೊಳಕ್ ಹೋಗ್ತೀರಾ ಜನರನ್ನ? ಆಯ್ತು ವೆಂಕಟ್, ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ಬಿಡಪ್ಪ. ಬೋಲಿ, ನಾನು ಇವಾಗ ಒಂದೇ ಫೈನಲ್ ಮುಗಿತು ಟೈಮು. ಈಗ ಈ ಬಾಕ್ಸ್ ನಾನು ಕೊಡಲ್ಲ. ಕುಕ್ಕರು ನೀವು ಕೊಟ್ಟಿರೋದು, ಆ 3 ಲೀಟ್ರ್ ಕುಕ್ಕರ್ ಕೊಟ್ಟಿರೋದು, ನಾನು 6 ಲೀಟ್ರ್ ಕುಕ್ಕರ್ನ TV9 ಕೊಟ್ಬಿಟ್ಟು ಹೋಗ್ತೀನಿ. ಆಯ್ತಾ, ಇರಿ ಒಂದ್ ನಿಮಿಷ ಇರಿ. ಅದಾದ್ಮೇಲೆ ನಿಮ್ ಹುಡುಗರ್ ಕರ್ಕೊಂಬಂದು ಈಸ್ಕೊಂಡು ಹೋಗಿ. ಕೊನೆ ಜನತೆಗೆ ಹೇಳ್ತೀನಿ, ಕುಕ್ಕರ್ಗಳು ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ, ಆಮೇಲೆ ಮುನಿರತ್ನ ಅವ್ರು ಸೋತ್ರೆ ಕುಕ್ಕರ್ ವಾಪಸ್ ಕೇಳ್ತಾರೆ, ಅದಕ್ಕೆ ನೀವು ಜೋಪಾನವಾಗಿ ಇಟ್ಕೊಳ್ಳಿ. ಇವಾಗ ನೋಡಿ ಎಷ್ಟು ನೀಟಾಗಿ ಕೇಳ್ತಾವ್ರೆ, ನಿಮ್ಗೆ ಎಷ್ಟು ದುಡ್ಡು ಬೇಕು, ನಾಳೆ ಬನ್ನಿ ಕೊಡ್ತೀನಿ ನಿಮ್ಗೆ ಕುಕ್ಕರ್. ನಿಮ್ಗೆ ಕೊಟ್ಟಿರೋ ಕುಕ್ಕರ್ ವಾಪಸ್ ಕೊಡು. ನಾಳೆ ನೀವು ಬಡವ್ರಿಗೆ ಊಟ ಕೊಟ್ಟಿರ್ತಾರೆ, ನೀವು ಅವ್ರು ಸೋತ್ಬಿಟ್ರೆ ನಾನು ನಿಮ್ಗೆ ಊಟ ಹಾಕಿದೆ, ಊಟ ವಾಪಸ್ ಕೊಡು, ನೀರು ಕೊಡು ವಾಪಸ್ಸು. ಲವ್ ಅರ್ಥ ಮಾಡ್ಕೊ, ನಾನು ಹೇಳ್ತೀರ ನಿಮ್ಗಲ್ಲ ಜನರಿಗೆ. ಅರ್ಥ ಮಾಡ್ಕೊಳ್ರಿ. ನಾಳೆ ನೀವು ಊಟ ತಿನ್ನುವಾಗ ನೀವೇನ್ ಮಾಡ್ತೀರಾ ಗೊತ್ತಾ? ಆ ರಾಜಕೀಯದ ವ್ಯಕ್ತಿ ನಮ್ಗೆ ಊಟ ಕೊಟ್ಟಿದ್ದು, ಈ ರಾಜಕೀಯದ ವ್ಯಕ್ತಿ ನೀರು ಕೊಟ್ಟಿದ್ದು. ನೀವು ದುಡಿತಾರ ಅತ್ಕೊಣೋ, ನಿಮ್ ಬೆವರ್ ದುಡ್ಕೊಣೋ, ಸರ್ಕಾರದ ದುಡ್ಡು ನಿಮ್ ದುಡ್ಡು ಕಣೋ. ಧನ್ಯವಾದ.
ಇಷ್ಟೊತ್ತು ಟೀನಾ ಜೊತೆ ಮಾತಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರೆ. ಇನ್ನು ಹುಚ್ಚಂಗಡಿ ಅವ್ರು ಕೇಳ್ತಾ ಇರೋದಿಷ್ಟೇ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಂದೊಮ್ಮೆ ನೀವೇನಾದ್ರೂ ಅಭಿವೃದ್ಧಿ ಕೆಲಸ ಮಾಡಿದ್ದೇ ನಿಜ ಅನ್ನೋದಾದ್ರೆ ಆ ಅಭಿವೃದ್ಧಿ ಕೆಲಸದ ಮೇಲೆ ಜನ ಮತ ಹಾಕ್ಲಿ, ಅದನ್ನ ಬಿಟ್ಟು ನೀವು ಕುಕ್ಕರು ಸೀರೆ ಮತ್ತೊಂದನ್ನು ಯಾಕೆ ಕೊಡ್ತೀರಿ, ಇವೆಲ್ಲ ನೀವು ಓಟನ್ನ ಖರೀದಿ ಮಾಡೋದಕ್ಕೆ ಮಾಡ್ತಾ ಇರೋ ಗಿಮಿಕ್ಕು. ಈ ಎಲ್ಲ ಗಿಮಿಕ್ಗಳನ್ನ ಬಿಟ್ಟು ಅಭಿವೃದ್ಧಿ ಕೆಲಸದ ಮೇಲೆ ಮಾತ್ರ ನೀವು ಚುನಾವಣೆಗೆ ಹೋಗಿ ಅನ್ನುವಂಥ ಕಳಕಳಿನ ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದು ವೆಂಕಟ್, ಇವತ್ತು ಟಿವಿ ನೈನ್ ಸ್ಟುಡಿಯೋದಲ್ಲಿ ಅದನ್ನೇ ಅವರು ಹೇಳೋದಕ್ಕೆ ಹೋಗ್ತಾ ಇರೋದು. ಗಿಮಿಕ್ಗಳನ್ನು ಬಿಟ್ಟು ಓಟನ್ನ ಖರೀದಿ ಮಾಡೋದನ್ನು ಬಿಟ್ಟು ಚುನಾವಣೆಯನ್ನು ಎದುರಿಸಿ ಅಂತ. ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್.